starting a brightness by ಅದರಿಂದ ಪ್ರಾರಂಭವಾಗಿ ಹೊರಗಡೆ ಇರುವ ವಸ್ತುಗಳು ಜನಗಳು ಅದೆಲ್ಲ ಕೂಡ ಸೇರಿಕೊಂಡು ಅದೆಲ್ಲ ಕೂಡ ಯುಷ್ಮತ್ ಅಂತ ಆಗಿಬಿಡ್ತೇವೆ.
ಅದರಲ್ಲೇ ನೀನು ಅಂತ. ಹಾಗಾಗಿ ಈ ನೀನು ನಾನು ಅಂದರೆ ಎರಡು ಬೇರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ವಿಷಯ ಮತ್ತು ವಿಷಯಿ ಅಂತ ಇನ್ನೊಂದು ವಿಭಾಗ ತೋರಿಸ್ತಾರೆ. ಏನು ಅಂತ ಹೇಳಿದ್ರೆ, ವಿಷಯ ಅಂತ ಹೇಳಿದ್ರೆ ನಾವು ಯಾವುದನ್ನು ತಿಳ್ಕೊಳ್ತೀವೋ ಅದು ವಿಷಯ, ತಿಳ್ಕೊಳ್ಳೋನು ವಿಷಯಿ ಅಂತ. ಹಾಗಾಗಿ ವಿಷಯ ಮತ್ತು ವಿಷಯಿ ಕೂಡ ಅಲ್ಲಿ ಬೇರ್ಕೊಂಡು ಹೋಗ್ಬಿಟ್ಟೆ. ಅಂದರೆ ಏನಾಗಿದೆ ಅಂದರೆ, ಚೈತನ್ಯ ಅಂತ ಒಂದು ಆಸ್ಪೆಕ್ಟ್ ಇದೆ. ಒಂದು ಯಾವುದೇ ಒಂದು ಜ್ಞಾನದಲ್ಲಿ, ಯಾವುದೇ ಒಂದು ಅನುಭವದಲ್ಲಿ ಕೂಡ ಎರಡು ಆಸ್ಪೆಕ್ಟ್ಸ್ ಇರುತ್ತೆ. ಅದು ಅನುಭವಿಸಲ್ಪಡುವುದು ಅಂತ ಒಂದು ವಸ್ತು ಉಂಟು, ಆಮೇಲೆ ಅನುಭವಿಸುವವನು ಅಂತ ಇದೆ. ಹಾಗಾಗಿ ಅಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ವಿವೇಕ ಮಾಡಬೇಕಾಗ್ತದೆ ನಮ್ಮಲ್ಲಿ. ಇಲ್ಲಿ ನೋಡಿ, ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ನಾವು ಊರು ಹೇಳ್ತೀವಲ್ಲ ತ್ರಿಪುಟಿ ಅಂತ, ಅಲ್ಲಿ ಪ್ರಮಾತೃ ಅನ್ನೋನೇ ತಿಳ್ಕೊಳ್ಳೋನು, ನೋಯರ್ ಅಂತ ಇಂಗ್ಲೀಷಲ್ಲಿ ಹಾಕ್ತಾರೆ ಅದನ್ನು ಸಾಮಾನ್ಯವಾಗಿ. ಆಮೇಲೆ ಅವನಿಗೆ ಅನುಭವಿಸೋದು ಅವನೇನೆ ವಾಸ್ತವವಾಗಿ. ಇದು ಈ ಸಂಸಾರಿ ಅಂತ ಹೇಳೋದು ಕೂಡ ಪ್ರಮಾತೃನೇ ವಾಸ್ತವವಾಗಿ. ಅವನಿಗೆ ಏನಾಗಿರುತ್ತೆ, ಅವನಿಗೆ ಒಂದು ಕರ್ಣಗಳು, ಉಪಕರಣಗಳು ಇರುತ್ತೆ ಅವನಿಗೆ. ಏನು ಇಂದ್ರಿಯಗಳು, ಮನಸ್ಸು, ಇವುಗಳೆಲ್ಲ ಅವನಿಗೆ ಉಪಕರಣಗಳು. ಅದನ್ನ ಇಟ್ಕೊಂಡು ಅವನೇನು ಮಾಡ್ತಾನೆ, ಹೊರಗಿನ ಪ್ರಪಂಚ ಅಂತ ಅವನಿದೆ ಅಲ್ಲಿ, ಆ ಶಬ್ದಸ್ಪರ್ಶ ರೂಪ ರಸಗಂಧ ಅಂತ, ಆ ಪ್ರಪಂಚದ ಜೊತೆಗೆ ಅವನಿಗೆ ಒಂದು ಇಂಟ್ರಾಕ್ಷನ್ ಅಂತ ಒಂದು ಆಗ್ತಾ ಇರುತ್ತೆ. ಇದೇ ಸಂಸಾರ ಅಂತ ಆಗ್ತಾ ಇದೆ. ಸೊ ಅಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಅವನಿಗೆ ನಾನು ಇವುಗಳಿಂದ ಬೇರೆ ಆದವನು ಅಂತ ಒಂದು ತಿಳುವಳಿಕೆ ಇರೋದೇ ಇಲ್ಲ. ನಾನು ಇದ್ರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೀನಿ ಅಂತಲೇ ಅವನಿಗೆ ಒಂದು ಬುದ್ಧಿ ಇರುತ್ತೆ. ಅದು ವೇದಾಂತ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನೋಡು, ಈ ಅನುಭವ ಅಂತ ಏನಿದೆಯೋ, ಯಾವುದು ಈ ಸಂಸಾರ ಅನುಭವ ಅಂತ ಒಂದಿದೆಯಲ್ಲ, ಅದು ನಿನ್ನದಲ್ಲ ವಾಸ್ತವವಾಗಿ ಅಂತ ತೋರಿಸ್ಕೊಡ್ತೇವೆ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಅನುಭವಿಸೋನು ಅಂತ ಒಂದು ಇಟ್ಕೊಂಡಿದೆಯಲ್ಲ, ಅದು ನೀನಲ್ಲ ವಾಸ್ತವವಾಗಿ. ಈ ಅನುಭವಿಸೋನು ಅನ್ನೋದನ್ನು ಬಿಟ್ಟು ಇರೋ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ, ಆ ಬೆಳಗೋ ಸ್ವರೂಪ ಅದು. ಆ ಬೆಳಗೋ ಸ್ವರೂಪ ನೀನು ಅಂತ ಹೇಳ್ಕೊಡ್ತೇನೆ. ಅದು ಹೇಳ್ಕೊಡುವಾಗ ಯಾವ ಥರ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಈ ಅದಕ್ಕೊಂದು ಶ್ಲೋಕ ಕೂಡ ತುಂಬ ಸುಂದರವಾಗಿದೆ. ಅದು ಇದರಲ್ಲಿ ಕೂಡ ಬರುತ್ತೆ, ಮುಂದೆ ಅಧ್ಯಾಯಗಳಿದೆ. ಅಂದರೆ, ಪ್ರಮಾತ್ರ ಚ ಪ್ರಮಾಣಂಚ ಪ್ರಮೇಯಂ ಪ್ರಮಿತಿಸ್ತಥ ಸ್ಫೋರೇ ದೇಗಯತ್ನೇನೆ ಅಂತ ಒಂದು ಶ್ಲೋಕ ಬರುತ್ತೆ. ಅಂದರೆ, ಪ್ರಮಾತ ಅನ್ನೋನು ಈ ವ್ಯಕ್ತಿ ಯಾರು, ಒಂದು ಇಂಡಿವಿಜುವಲ್ ಅಂತ ಹೇಳ್ತೀವಲ್ಲ, ಜೀವ ಮನ ಏನಾಗಿದೆ. ಆಮೇಲೆ ಪ್ರಮಾಣ ಅನ್ನೋದು ಅವನ ಹತ್ರ ಇರೋ ಸೆಟ್ ಆಫ್ ಇದು ಇನ್ಸ್ಟ್ರೂಮೆಂಟ್ಸ್, ವಾಟ್ ಸೆಟ್ ಆಫ್ ಇನ್ಸ್ಟ್ರೂಮೆಂಟ್ಸ್ ವಿತ್ ವಿಚ್ ಈ ಇಂಟ್ರಾಕ್ಷನ್ ಇದೆ. ಅದು ಯಾವುದು, ಅವನ ಇಂದ್ರಿಯಗಳು, ಮನಸ್ಸು ಇದನ್ನು. ಆಮೇಲೆ ಪ್ರಮೇಯ ಅಂದರೆ, ಯಾವ ವಸ್ತು ಜೊತೆಗೆ ಅವನು ಇಂಟ್ರಾಕ್ಷನ್ ಮಾಡ್ತಾನೆ ಹೊರಗಡೆ, ಶಬ್ದಸ್ಪರ್ಶ ರೂಪ ಗಂಧ ರಸ ಅಂತ ಇದೆಯಲ್ಲ, ಅದು ಪ್ರಮೇಯ ಪ್ರಮಿತಿ ಅನ್ನೋದು. ಅದರಿಂದ ಒಂದು ಜ್ಞಾನ ಅವನಿಗೆ ಬರ್ತಲ್ಲ, ಅದರಿಂದ ಒಂದು ಅನುಭವ ಪಡ್ತಲ್ಲ, ಅದು ಪ್ರಮಿತಿ ಅಂತ. ಈ ನಾಲ್ಕು ಪ್ರಮೇಯ ಅನ್ನೋದು ಒಂದು ಆಬ್ಜೆಕ್ಟ್, ಪ್ರಮಾತೃ ಅನ್ನೋದು ಸಬ್ಜೆಕ್ಟ್, ಆಮೇಲೆ ಪ್ರಮಾಣ ಅನ್ನೋದು ಇನ್ಸ್ಟ್ರೂಮೆಂಟ್, ಆಮೇಲೆ ಪ್ರಮಿತಿ ಅನ್ನೋದು ದಿ ಎಂಡ್ ರಿಸಲ್ಟ್ ಆಫ್ ದಿ ಇಂಟ್ರಾಕ್ಷನ್. ಅದು ಪ್ರಮಿತಿ ಅನ್ನೋದು, ಅದೇ ಜ್ಞಾನ ಅನ್ನೋದು. ಅದರಿಂದ ಇವರಿಗೆ ಏನೋ ಒಂದು ಸಿಗುತ್ತಲ್ಲ, ಅದರಿಂದನೇ ಏನೋ ಸಿಗಬೇಕು ಅಂತ ತಾನೇ ಇವ್ರು ಮಾಡ್ತಾರೆ. ಇವಾಗ ಒಂದು ಕಡೆ ಒಂದು ವಸ್ತು ಇದ್ರೆ, ಆ ವಸ್ತು ಒಂದು ತಿನ್ನುವ ವಸ್ತು ಅಂತ ಇಟ್ಕೊಳ್ಳೋಣ, ಅದು ತಟ್ಟೆಯಲ್ಲಿ ಇಟ್ಟಿದ್ದಾರೆ ಅದು, ಅದು ಯಾವ ರುಚಿ ಉಳಿದು ಅಂತ ಇವ್ರಿಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಅದೇನೋ ಒಂದು ಹೊಸ ಶೇಪಲ್ಲಿದೆ, ನಾವು ಎಷ್ಟೋ ಸ್ವೀಟ್ಸ್ ಎಲ್ಲ ಹಾಫ್ತಿಯಲ್ಲಿ ಇರೋದು ನಾವು ನೋಡೇ ಇಲ್ಲ ಅಂತದನ್ನ ಕೇಳೋದಿಲ್ಲ, ಅಲ್ಲಿ ಏನೋ ಹೆಸರು ಹೇಳ್ತಾರೆ, ಅದಕ್ಕೆ ನಾವು ನೋಡು ಕೂಡ ಇರಲ್ಲ. ಅಂಥದ್ದನ್ನ ಯಾರೋ ತಂದು ಇಟ್ಟಿದ್ರೆ ಇದನ್ನ, ಅದು ಸಿಹಿ ಪದಾರ್ಥನ ಖಾರದ ಪದಾರ್ಥನ ಅಂತ ಗೊತ್ತಿಲ್ಲ ಅವನಿಗೆ. ಆದರೆ ಏನೋ ಒಂದು ತಿನ್ನೋ ವಸ್ತು ಅಂತ ಅಷ್ಟು ಮಾತ್ರ ಗೊತ್ತಾಗ್ತಾ ಇದೆ, ಯಾಕಂದರೆ ಕೆಲವರು ತಿಂತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಇವನು ಅದನ್ನು ಇವನು ನಾಲಿಗೆ ಹಾಕ್ಕೊಳ್ಬೇಕು, ಹಾಕ್ಕೊಂಡಾಗ ಇವನಿಗೆ ಅದರಿಂದ ಒಂದು ರುಚಿ ಗೊತ್ತಾಗಬೇಕು ಇವನಿಗೆ. ಹಾಗಾಗಿ ಏನಾಯ್ತು, ಆ ವಸ್ತು ಬಂದುಬಿಟ್ಟು ಆಬ್ಜೆಕ್ಟ್, ಪ್ರಮೇಯ ಅದೇ. ಪ್ರಮಿತಿ ಅನ್ನೋದು ಏನು ಅಂತ ಹೇಳಿದ್ರೆ, ಓ ಅದಕ್ಕೆ ರುಚಿ ಉಳಿದು ಅಂತ ಅವ್ನಿಗೆ ಗೊತ್ತಾಗುತ್ತಲ್ಲ, ಅದೇ ಪ್ರಮಿತಿ, ಅದಕ್ಕೆ ಜ್ಞಾನ ಅಂತ ಹೆಸರು. ಆದರೆ ವೇದಾಂತ ಏನು ಕೇಳುತ್ತೆ ಅಂತ ಹೇಳಿದ್ರೆ, ಇನ್ಫರೆನ್ಸ್ ಅನ್ನೋದು ಬಂದುಬಿಟ್ಟು ಆ್ಯಕ್ಚುಲಿ ಇದು ಇಲ್ಲಿ ಡೈರೆಕ್ಟ್ ನಾಲೆಜೆ ಬರುತ್ತೆ. ಬಟ್ ಇನ್ಫರೆನ್ಸ್ ಅನ್ನೋದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವನು ತಿಂತಾ ಇಲ್ಲ ಅದನ್ನ, ಇವನಿಗೆ ಹೊಸ ವಸ್ತು ಅದು, ಕೆಲವರು ತಿಂದುಬಿಟ್ಟು ತಲೆ ಹೇಳ್ಕೊಡ್ತಾ ಇದ್ದಾರೆ, ಅವಾಗ ಅದು ಖಾರದ ವಸ್ತು ಅಂತ ಗೊತ್ತಾಗುತ್ತೆ. ಅದೇ ಇನ್ಫರೆನ್ಸ್ ಅಂತ ಹೇಳ್ಬೋದು, ಇವನಿಗೆ ಅನುಭವ ಇವನಿಗೆ ಆಗಲಿ ಅಂತ ಇವನು ನಾಲ್ಗೆ ಹಾಕೊಂಡಿಲ್ಲ. ಇನ್ಫರೆನ್ಸ್ ಅನ್ನೋದು ಆವಾಗ ಬರುತ್ತೆ, ಇವನೇ ನಾಲ್ಗೆ ಹಾಕೊಂಡ್ರೆ ಇವ್ರಿಗೆ ಗೊತ್ತಾಗುತ್ತೆ ಅದು ಎಂಥದ್ದು ಅಂತ. ಏನೇ ಇದ್ರು ಕೂಡ ಈ ವೇದಾಂತ ಯಾವ ಥರ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಈ ತಿನ್ನೋನು ಅಂತ ಒಬ್ಬ ಇದ್ದಾನಲ್ಲ ಅವನು, ಆಮೇಲೆ ತಿನ್ನಲ್ಪಡುವ ವಸ್ತು ಅದು, ಯಾವುದರಿಂದ ತಿಂತಾನೋ, ಯಾವುದು ಈ ನಾಲ್ಗೆ ತಿಳ್ಕೊಳ್ತೀವಿ ಅದು, ಆಮೇಲೆ ಒಂದು ರುಚಿ ಅಂತ ಒಂದು ಜ್ಞಾನ ಬರ್ತಲ್ಲ ಅದು, ಈ ನಾಲ್ಕನ್ನು ಕೂಡ ಒಂದೇ ಏಟಲ್ಲಿ ಈ ಆತ್ಮ ಅನ್ನೋದು ಬೆಳಗುತ್ತೆ, ಲೈಟನ್ನು ಬೆಳಗುತ್ತೆ. ಇದಕ್ಕೆ ನೋಡಿ, ಈ ಒಂದು ಉದಾಹರಣೆಯನ್ನು ತಗೊಂಡು ಪಂಚದಶಿ ಕಾರ್ಯದಲ್ಲಿ ಒಂದು ಅಧ್ಯಾಯದಲ್ಲಿ ನಾಟಕ ದೀಪ ಪ್ರಕರಣ ಅಂತ ಒಂದು ಪ್ರಕರಣ ಮಾಡ್ತಾರೆ. ಒಂದು ಅಧ್ಯಾಯ ಇಟ್ಟಿದ್ದಾರೆ ಅದಕ್ಕೆ, ನಾಟಕ ದೀಪ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಏನು ಹೇಳಿದ್ರೆ, ಇವಾಗ ಈ ಒಂದು ದೀಪ ಇದೆ ನಮಗೆ, ನಮಗೆ ಈ ದೀಪ ಇಲ್ದಿದ್ರು ಇವಾಗ ಸೂರ್ಯನ ಬೆಳಕಿಂದ ನಮಗೆ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ. ಬಟ್ ನಾಟಕ ದೀಪ ಅಂತ ಹೇಳಿದಾಗ ಏನಾಗುತ್ತೆ, ಒಂದು ಕ್ಲೋಸ್ಡ್ ಆಡಿಟೋರಿಯಂ ಅದು. ಅವಾಗ ಏನಾಗುತ್ತೆ, ಅದರಲ್ಲಿ ಈ ಸ್ಟೇಜ್ ಅನ್ನೋ ಭಾಗ ಇದೆಯಲ್ಲ, ಆ ಭಾಗದಲ್ಲಿ ಮಾತ್ರ ಚೆನ್ನಾಗಿ ಬೆಳಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಫೋಕಸ್ ಆಗಬೇಕು, ಎಲ್ಲರದ್ದು ಅಟೆನ್ಷನ್ ಫೋಕಸ್ ಆಗಿರಬೇಕು. ಅವಾಗಲೇ ಅಲ್ಲಿ ಒಂದು ಅಲ್ಲಿ ಮಾಡ್ತಾ ಇರೋ ಆ್ಯಕ್ಟ್ರೆಸ್ ಎಲ್ಲ ಇರ್ತಾರಲ್ಲ, ಅವ್ರ ಮೇಲೆ ಬೆಳಕು ಚೆನ್ನಾಗಿ ಬಿದ್ದರೆ ನೋಡೋರಿಗೆ ಚೆನ್ನಾಗಿ ಒಂದು ರಸನೆ ಸಿಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಅಲ್ಲೆಲ್ಲ ಬೆಳಕು ಆರಿಸ್ಬಿಡ್ತಾರೆ, ಇಲ್ಲಿ ಮಾತ್ರ ಇರ್ತೇವೆ. ಅವಾಗ ಏನು ಮಾಡ್ತಾರೆ, ಅವ್ರಿಗೆ ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಈ ದೀಪ ಅಂತ ಒಂದಿದೆಯಲ್ಲ, ಅದು ಈ ಇಡೀ ಆಡಿಟೋರಿಯಂನ ಬೆಳಗುತ್ತೆ ಅದು, ಆಮೇಲೆ ಆ ಸ್ಟೇಜಲ್ಲೂ ಸ್ಟೇಜ್ ಮೇಲೂ ಬೆಳಗುತ್ತೆ ಅದು,
ಸ್ಟೇಜಲ್ಲಿ ಇರೋರನ್ನು ಬೆಳಗುತ್ತೆ ಅದು. ಆಮೇಲೆ ಸ್ಟೇಜಲ್ಲಿ ಏನೇನೋ ಒಂದು ಕುಣಿತ ಗಿಣಿತ ಏನು ಮಾಡ್ತಾರೋ ಅದನ್ನು ಕೂಡ ಬೆಳಗುತ್ತೆ ಅದು, ಎಲ್ಲ ಮಾಡುತ್ತೆ ಅದು. ಆ ಜನಗಳು ಒಳಗಡೆ ಬರೋಕ್ಕೆ ಮುಂಚೆನೂ ಬೆಳಗಿರುತ್ತೆ, ಅವರೆಲ್ಲ ಆಚೆ ಹೋದ್ರೂ ಬೆಳಗಿರುತ್ತೆ ಅದು. ಈ ಒಂದು ಉದಾಹರಣೆ ಕೊಡ್ತಾರೆ ಅವರು. ಅದಕ್ಕೆ ಏನು ಯಾವ್ದು ಕೊಡ್ತಾರೆ ಅಂತ ಹೇಳಿದ್ರೆ, ಈ ಮನುಷ್ಯನ ಒಂದು ಜೀವನ ಒಂದು ವ್ಯಾಪಾರ ಅಂತ ಇದೆಯಲ್ಲ, ಒಂದು ದಿವಸದ ವ್ಯಾಪಾರ ತಗೊಂಡ್ರು ಕೂಡ ಈ ಜಾಗೃತಿ ಸ್ವಪ್ನ ಸುಶುಕ್ತಿ ಅಂತ ಬರುತ್ತೆ ಅದು. ಸುಶುಕ್ತಿ ಅವಸ್ಥೆಯಲ್ಲಿ ಯಾವುದೇ ಅನುಭವ ಇಲ್ಲ, ಲೋಕದ ಅನುಭವ ಯಾವುದೂ ಇರೋದಿಲ್ಲ ಅವರಿಗೆ. ಆದರೆ ಜಾಗೃತದಲ್ಲಿ ಮತ್ತು ಸ್ವಪ್ನದಲ್ಲಿ ಕೂಡ ಇವರಿಗೆ ಅನುಭವ ಬರ್ತಾ ಇರ್ತಲ್ಲ, ಈ ಅನುಭವನೆಲ್ಲ ಬೆಳಗು ತೋರಿಸೋದು ಯಾವುದು ಅಂತ ಹೇಳಿದ್ರೆ ಈ ಆತ್ಮ ಅಂತ ಅದು ತೋರಿಸಿದೆ ಅದು. ಈ ಅಲ್ಲಿ ಏನಾಗುತ್ತೆ, ಎಚ್ಚರ ಆಗಿದ ತಕ್ಷಣ ನಮಗೆ ನಾನು ಇಂಥ ವ್ಯಕ್ತಿ ಇಂಥ ಐಡೆಂಟಿಫಿಕೇಶನ್ಸ್ ನಮಗೆ ಬಂದ್ಬಿಡುತ್ತೆ. ನಿದ್ದೆಯಲ್ಲಿ ನಮಗೆ ಐಡೆಂಟಿಫಿಕೇಶನ್ ಇರೋಲ್ಲ, ನಾನು ಗಂಡ ಹೆಣ್ಣ ಅನ್ನೋದು ಕೂಡ ಅವನಿಗೆ ಗೊತ್ತಿರಲ್ಲ, ಬ್ರಾಹ್ಮಣನ ಶೂದ್ರನ ಗೊತ್ತಿರಲ್ಲ ಅವನಿಗೆ ನಿದ್ದೆಯಲ್ಲಿದ್ದಾಗ. ಹಾಗಾಗಿ ಹಣವಂತನ ಬಡವನ ಗೊತ್ತಿರಲ್ಲ ಅವನಿಗೆ, ವಿದ್ಯಾವಂತನ ಅಥವಾ ಮಂಕು ಅಂತ ಯಾವುದು ಗೊತ್ತಿಲ್ಲ ಅವನಿಗೆ. ಅದು ಹಾಗೆ ಮಲಗಿರ್ತಾನೆ. ಆದರೆ ಎದ್ದಿದ ತಕ್ಷಣ ಅವನಿಗೆ ಎಲ್ಲವೂ ಬಂದು ಅವನ್ನ ಸೇರ್ಕೊಂಡ್ಬಿಡ್ತೇ ಅದು, ಅವನಿಗೆ ಐಡೆಂಟಿಫಿಕೇಶನ್ ಅವಾಗ ಐಡೆಂಟಿಟಿ ಅವಾಗ ಬಂದ್ಬಿಡ್ತೇ ಅದು, ಅಟ್ಯಾಚ್ಮೆಂಟ್ ಅನ್ನು ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಸಂಸಾರ ಬಂದ್ಬಿಡ್ತೇವೆ. ಎದ್ದಿದ ತಕ್ಷಣ ಏನಾಗುತ್ತೆ ಅವನಿಗೆ, ಇದನ್ನ ಈ ಆ ವ್ಯಕ್ತಿತ್ವ ಆಮೇಲೆ ವಸ್ತುಗಳು ಅದ್ರ ಜೊತೆಗೆ ಇಂಟ್ರಾಕ್ಷನ್ ಎಲ್ಲವನ್ನು ಇವರಿಗೆ ಅನುಭವಕ್ಕೆ ಬರ್ತಾ ಇರ್ತೇವೆ. ಆ ಅನುಭವನ ಬೆಳಗ್ಗೆ ತೋರಿಸೋದು ಆತ್ಮ ಅಂತ ತೋರಿಸ್ತೇವೆ. ಇದನ್ನು ತೋರಿಸೋಕ್ಕೆ ಅದು ನಾನು ಸ್ವಲ್ಪ ಈ ಅಧ್ಯಯನಕ್ಕೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇದು ಈ ಒಂದು ವಿಷಯ ನನಗೆ ಜ್ಞಾಪಕ ಬಂದಾಗ ಅದನ್ನು ಹೇಳೋಣ ಅಂತ ಅಂದ್ಕೊಂಡೆ. ಈ ಬೃಹದಾರಣ್ಯಕ ಉಪನಿಷತ್ತು ಅನ್ನೋದಿಲ್ಲ, ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಹಗಲತ್ತಲ್ಲಿ ಯಾವ ಸಮಯದಲ್ಲೂ ಕೂಡ ಅವನಿಗೆ ಯಾವುದೇ ಅನುಭವ ಬಂದರೂ ಕೂಡ ಅದು ಈ ಆತ್ಮನ ಜ್ಯೋತಿಯಲ್ಲೇ ನಡೀತಾ ಇದೆ ಅನ್ನೋದನ್ನು ಸಾಬೀತು ಮಾಡಬೇಕು ಉದ್ದೇ ಉಪನಿಷತ್ತಿಗೆ. ಆ ಸಾಬೀತು ಮಾಡಿದರೆ ಏನು ಅದಕ್ಕೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಆ ಜ್ಯೋತಿಸ್ ನೀನು ಅಂತ ತಿಳ್ಕೊಂಡ್ರೆ ಅವನು ಬೆಳೆಗಳು ಪಡೆದ ವಸ್ತುಗಳೆಲ್ಲ ಇದೆಯಲ್ಲ, ವ್ಯಾಪಾರ ಆಗ್ತಾ ಇದೆಯಲ್ಲ, ಅವುಗಳೆಲ್ಲ ನಾನಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ ಅದು. ಅದಕ್ಕಾಗಿ ಏನು ಮಾಡ್ತೇವೆ, ಆ ಜ್ಯೋತಿಸ್ ನೀನು ಆ ಜ್ಯೋತಿ ಸ್ವರೂಪ ಅಂತ ತೋರಿಸೋಕ್ಕೆ ಮೊದಲು ಆ ಜ್ಯೋತಿಸ್ಸಿನ ಎಕ್ಸಿಸ್ಟೆನ್ಸ್ ಅದಕ್ಕೆ ಮೊದಲು ಸ್ಥಾಪನೆ ಮಾಡಬೇಕಲ್ಲ, ಅದನ್ನು ಮಾಡುತ್ತೆ ಪ್ರಾರ್ಥನೆ ಮಾಡ್ತೇವೆ. ಅದು ಏನು ಮಾಡ್ತೇವೆ, ಅಷ್ಟೊಂದು ಬುದ್ಧಿವಂತಿಕೆ ಅಂತ ಉಪನಿಷತ್ ಮಾಡುತ್ತೆ. ಸ್ವಪ್ನದ ಅನುಭವ ಅಂತ ಒಪ್ಪನ ಉದಾಹರಣೆ ಇಟ್ಟುಕೊಡ್ತೇವೆ. ಸ್ವಪ್ನದ ಉದಾಹರಣೆಯನ್ನು ತಗೊಂಡು ಅವನು ಹೇಳುತ್ತೆ ತೋರಿಸ್ಕೊಡ್ತೇವೆ. ನೋಡು, ಸ್ವಪ್ನದಲ್ಲಿ ನೀನು ಏನೇನು ನೋಡ್ತೀಯೋ ಅದು ಸ್ವಪ್ನದಲ್ಲಿ ನಾವು ಏನೇನು ಬೇಕಾದಷ್ಟು ನೋಡ್ಬೋದು. ನಾವು ಉದಾಹರಣೆಗೆ ನಾನು ತಗೊಳ್ಳೋದು ಏನಂತ ಹೇಳಿದ್ರೆ, ಒಂದು ಜಾತ್ರೆ ಎತ್ತಿಟ್ಕೊಳ್ಳೋಣ. ಯಾವುದೇ ಒಂದು ಜಾತ್ರೆಗೆ ಹೋಗಿದ್ದೀವಿ ನಾವು, ತುಂಬ ಜೋರಾಗಿ ಬೆಳಗ್ತಾ ಇದೆ, ಬೆಳೆ ಬಿಸಿಲಿದೆ, ಅದು ಸಾವಿರಾರು ಜನ ಸೇರಿದ್ದಾರೆ, ರಥೋತ್ಸವ ನಡೀತಾ ಇದೆ, ಆನೆ ಬಂದಿದೆ, ಕುದುರೆ ಬಂದಿದೆ, ನಾಯಿಗಳೆಲ್ಲ ಓಡಾಡ್ತಾ ಇದೆ, ನಾನಾ ಜನಗಳೆಲ್ಲ ಬಂದಿದ್ದಾರೆ, ತಿಂಡಿ ತಿನಿಸುಗಳೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ, ಇಂಥದ್ದೆಲ್ಲ ಇಷ್ಟೊಂದು ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಇದೆಲ್ಲ ಒಬ್ಬ ಒಂದು ಸ್ವಪ್ನದಲ್ಲಿ ನೋಡ್ತಾನೆ ತಿಳ್ಕೊಳ್ಳೋಣ. ಸ್ವಪ್ನದಲ್ಲಿ ಅವಾಗ ಏನು ರಾತ್ರಿ ಮಲಗಿದ್ದಾನೆ, ಮಲಗಿದಾಗ ಅವನಿಗೆ ಸರ್ ಸ್ವಪ್ನ ಬರ್ತಾ ಇದೆ. ಆದರೆ ಮಲಗಿದ ಸಮಯದಲ್ಲಿ ಈ ಸೂರ್ಯ ಇದೆಯಾ ಯಾವುದೂ ಇಲ್ಲ ಆ ಸಮಯದಲ್ಲಿ. ಆದರೆ ಅವನ ಮನಸ್ಸಿನ ಕಲ್ಪನೆಯಲ್ಲಿ ಇದೆಲ್ಲ ಬಂದಿದೆ ಅವನಿಗೆ. ಆದರೆ ಅವನು ಎತ್ತಿ ಆಮೇಲೆ ಅವನಿಗೆ ಬಂದಿದ್ದೆ ಈ ಅನುಭವ ಅನ್ನೋದು, ಅವನ ಪಕ್ಕದಲ್ಲೇ ಮಲಗಿರ್ತಾರೆ, ಅವ್ರಿಗೆ ಬಂದಿರುತ್ತೆ ಅದು ಖಂಡಿತ ಬಂದಿರಲ್ಲ, ಅವ್ರ ಸ್ವಪ್ನನೇ ಬೇರೆ ಆಗಿರುತ್ತೆ ಅವರು. ಆದರೆ ಈ ಜಾತ್ರೆ ಅನ್ನೋದು ಇಷ್ಟೆಲ್ಲ ನೋಡಿದ್ದು ಇವನು ಒಬ್ಬನೇ. ಹಾಗಾದರೆ ಇವನು ಇದೆಲ್ಲ ಇವನು ನೋಡಿದ್ನಲ್ಲ, ಯಾವುದೇ ಯಾವ ಬೆಳಕಲ್ಲಿ ನೋಡ್ದ ಇವನು ಅಂತ ಒಂದು ಪ್ರಶ್ನೆ ಮಾಡ್ತೇವೆ. ಮಾಡಿಬಿಟ್ಟು ಅದು ತೋರಿಸುತ್ತೆ, ನೋಡು ಅವನು ಜಾತ್ರೆಯೇ ನೋಡ್ದ, ಚೆನ್ನಾಗಿ ಮಧ್ಯಾಹ್ನ ಆಗಿರೋ ಒಂದು ಜಾತ್ರೆಯೇ ನೋಡ್ದ. ಆದರೆ ಆ ಸಮಯದಲ್ಲಿ ಮಲಗಿದ ಅವನ ರಾತ್ರಿ ಸಮಯದಲ್ಲಿ ಅವನಿಗೆ ಈ ಸೂರ್ಯನ ಒಂದು ಬೆಳಕೆ, ಹೊರಗಡೆ ಸೂರ್ಯನ ಬೆಳಕೆ ಯಾವುದೂ ಇರಲೇ ಇಲ್ಲ. ಜೊತೆಗೆ ಸರಿ ಹಗಲತ್ತಲ್ಲೇ ನೋಡ್ಬಿಟ್ಟು ನಿದ್ದೆ, ಹಗಲತ್ತಲ್ಲೇ ಒಬ್ಬ ನಿದ್ದೆ ಮಾಡ್ತಾನೆ ಇಟ್ಕೊಳ್ಳೋಣ. ಹಗಲತ್ತಲ್ಲಿ ನಿದ್ದೆ ಮಾಡಿದ್ರು ಕೂಡ ಅವನಿಗೆ ಈ ಸೂರ್ಯನ ಬೆಳಕು ಅವನಿಗೆ ಬರಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಕಣ್ಣಿಲ್ಲ, ಕಣ್ಣೆಲ್ಲ ಮುಚ್ಕೊಂಡು ಹೋಗ್ಬಿಡ್ತೀವಿ ಆ ಸಮಯದಲ್ಲಿ. ಆ ಸಮಯದಲ್ಲಿ ಅವನಿಗೆ ಯಾವ ಬೆಳಕಿಂದ ನೋಡ್ದ ಅಂತ ಹೇಳಿದ್ರೆ, ಆತ್ಮ ಜ್ಯೋತಿಸಿಂದ ನೋಡ್ದ. ಸ್ವಯಂ ಜ್ಯೋತಿ ಪ್ರಕರಣ ಅಂತಾನೆ, ಸ್ವಯಂ ಜ್ಯೋತಿ ಬ್ರಾಹ್ಮಣ ಅಂತಾನೆ ಹೆಸರು ಅದಕ್ಕೆ, ಆ ಒಂದು ಭಾಗಕ್ಕೆ ಸೆಕ್ಷನ್ಗೆ ಉಪನಿಷತ್ತಲ್ಲಿ ಸ್ವಯಂ ಜ್ಯೋತಿ ಬ್ರಾಹ್ಮಣ ಅಂತ. ಈ ಆತ್ಮ ಅನ್ನೋದು ಸ್ವಯಂ ಜ್ಯೋತಿ ಸ್ವರೂಪ ಅಂತ ತೋರಿಸ್ಕೊಡ್ತೇವೆ. ಅದು ಯಾತಕ್ಕೆ ಅದು ಹಗಲತ್ತನ್ನ ಎಕ್ಸಾಂಪಲ್ ತಗೊಳ್ಳಿಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಏನು ಕೊಡ್ತಾರೆ ಉದಾಹರಣೆ, ಅದಕ್ಕೆ ಉತ್ತರ ಕೊಡ್ತಾರೆ ಭಾಷೆಯಲ್ಲಿ. ಹಗಲತ್ತಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಈ ಸೂರ್ಯನ ಬೆಳಗಿರುತ್ತೆ ನಮಗೆ, ಅವಾಗ ಅದರಿಂದಲೇ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ನಾವು ಅರ್ಕೊಂಡ್ಬಿಡ್ತೀವಿ. ಅವಾಗ ಆತ್ಮನ ಒಂದು ವೈಶಿಷ್ಟ್ಯ ಆಗಿಲ್ಲ, ಆತ್ಮ ಬೆಳಕು ಆತ್ಮನ ಜ್ಯೋತಿಸಿನ ಒಂದು ವೈಶಿಷ್ಟ್ಯ ಆಗಿಲ್ಲ, ಅದು ನಮಗೆ ಗೊತ್ತಾಗದೆ ಹೋಗ್ಬಿಡುತ್ತೆ, ಅದು ಮುಚ್ಚೋಗ್ಬಿಡುತ್ತೆ. ಅದನ್ನು ತೋರಿಸೋಕ್ಕಾಗಿ ಏನು ಮಾಡ್ತೀವಿ ಉಪನಿಷತ್ತು, ಹಗಲತ್ತಿನ ವ್ಯಾಪಾರದ ಒಂದು ಉದಾಹರಣೆ ತಗೊಳ್ಳೋದಿಲ್ಲ, ಆತ್ಮ ಸ್ವಯಂಜ್ಯೋತಿಸ ನಿರೂಪಣೆ ಮಾಡೋಕ್ಕೆ ಸ್ವಪ್ನದ ಉದಾಹರಣೆಯನ್ನು ತಗೊಳ್ಳುತ್ತೆ. ಯಾಕಂದರೆ ಸ್ವಪ್ನದಲ್ಲಿ ಏನಾಗುತ್ತೆ, ನಮಗೆ ಈ ಹೊರಗಿನ ಒಂದು ಜ್ಯೋತಿಷ್ ಬರೋಕ್ಕೆ ಸಾಧ್ಯವಿಲ್ಲ, ಅಥವಾ ಒಂದ್ವೇಳೆ ಆ ಜ್ಯೋತಿಷ್ ಇದ್ದರೂ ಕೂಡ ಅದನ್ನು ನಮಗೆ ಇವನಿಗೆ ನೋಡ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳೋಕೆ ಇವನಿಗೆ ಆಗೋಲ್ಲ, ಯಾಕಂದರೆ ಇವ್ರು ಕಣ್ಣೆಲ್ಲ ಮುಚ್ಕೊಂಡು ಹೋಗಿದ್ದೆ. ಹಾಗಾಗಿ ಹಾಗೆ ಈ ಕನಸಲ್ಲಿ ಕಂಡ ಅಷ್ಟು ವಸ್ತುಗಳು ಕೂಡ ಯಾವ ಒಂದು ಬೆಳಕಿಂದ ಕಂಡಿತು ಅದು ಅದು ಆತ್ಮನ ಬೆಳಕಿದ್ರೆ ಕಂಡಿತು ಅಂತ ತೋರಿಸ್ಬಿಟ್ಟು. ಅವಾಗ ಏನಾಯ್ತು, ಕನಸಲ್ಲಿ ಇವನೊಬ್ಬ ಇರ್ತಾನೆ ಖಂಡಿತ, ಯಾವುದು ಈ ಜಾತ್ರೆ ಅಂತ ನಾವು ತಗೊಂಡಾಗ ಜಾತ್ರೆಯಲ್ಲಿ ಇವನು ಒಂದು ಕಡೆ ಇರ್ತಾನಲ್ಲ ಖಂಡಿತ, ಇದುವರೆ ಇವನು ಜಾತ್ರೆಯಲ್ಲಿ ಈ ಸಂಜೆ ಪಾರ್ಟ್ ಆಫ್ ಇಟ್ ದಟ್ ಜಾತ್ರೆ. ಅದು ಈ ಮಲ್ಕೊಂಡು ನಿದ್ದೆ ಮಾಡ್ತಾ ಇರೋ ಒಂದು ಕನಸು ಕಾಣ್ತಾ ಇದ್ರು ಕೂಡ ಅವನು ತಾನು ಜಾತ್ರೆಗೆ ಹೋಗಿದ್ದಾಗ್ತಾನೆ ಅವನಿಗೆ ಕಾಣಿಸ್ಕೊಡ್ತಾನೆ ಕನಸು. ಹಾಗಾಗಿ ಅವನು ತಾನಿದ್ದಾನೆ, ಆಮೇಲೆ ಆ ಸೂರ್ಯ ಇತ್ಯಾದಿಗಳು ಬೆಳಕೆಲ್ಲ ಇದ್ದಿದೆ ವಸ್ತುಗಳು, ಆಮೇಲೆ ವ್ಯಕ್ತಿಗಳು ಮನುಷ್ಯರು ಅಲ್ಲಿ ನಡೀತಾ ಇರೋ ಒಂದು ಘಟನೆಗಳೆಲ್ಲ ಆಗಿದೆ. ಅಷ್ಟು
ಅದನ್ನು ಬೆಳಗ್ಗೆ ತೋರಿಸೋದು ಯಾವುದು ಅಂತ ಹೇಳಿದ್ರೆ ಆತ್ಮ ಜ್ಯೋತಿಸ್ಸು. ಅದು ಹೊರಗಿನ ಜ್ಯೋತಿಷ್ ಯಾವುದೂ ಅಲ್ಲವೇ ಇಲ್ಲ. ನಿನ್ನ ಜ್ಯೋತಿಷ್ಯ ಅದು, ನೀನು ಮಲಗಿದೆಯಲ್ಲ, ನಿನ್ನ ಜ್ಯೋತಿಷ್ ಸ್ವರೂಪದಿಂದಲೇ ಅದೆಲ್ಲ ನೋಡಿದ್ಯಾ ನೀನು. ನಿನ್ನ ಕಣ್ಣಿಂದ ನೋಡಲಿಲ್ಲ ಅದು, ನಿನ್ನ ಮನಸ್ಸಿಂದ ನೋಡಲಿಲ್ಲ ಅದು. ಯಾಕಂದರೆ ಮನಸ್ಸಿಂದ ನೋಡಬೇಕು ಅಂತ ಹೇಳಿದ್ರೆ ನನಗೆ ಒಂದು ಆ ಸಮಯದಲ್ಲಿ ನನಗೆ ಒಂದು ಎಚ್ಚರ ಇರಬೇಕು ನಾನು ಮನಸ್ಸಿಂದ. ಇವಾಗ ನೋಡಿ ಹಾಗಲತ್ತು ನೀನು ನಾವು ಮನಸ್ಸಿಂದ ಒಂದು ವಿಷಯವನ್ನು ಕಲ್ಪನೆ ಮಾಡ್ಬಿಡ್ತೀವಿ, ತಿರ್ತೀವಿ ಒಂದು ವಿಷಯವನ್ನು ನಾವು ಇಲ್ಲಿಂದ ಅಲ್ಲಿ ಹೋಗೋಣ ಅಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ ಅಂತೆಲ್ಲ ನಾವು ಕಲ್ಪನೆ ಮಾಡ್ತೀವಿ. ಅವಾಗ ಹಲವು ಹಗಲತ್ತಲ್ಲಿ ಐ ನೋ ದಟ್ ಐ ಆಮ್ ಅವೇರ್ ಆಫ್ ಮೈ ಥಿಂಕಿಂಗ್ ಸಮಥಿಂಗ್, ಸ್ವಲ್ಪ ಯೋಚನೆ ಮಾಡಿ ನೋಡೋಣಪ್ಪ ಈ ವಿಷಯವನ್ನು ಅಂತ ಹೇಳ್ಬಿಟ್ಟು ನಾವೇ ಮನಸ್ಸಿಗೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾವು ಏನೋ ಒಂದು ವಿಷಯವನ್ನು ಪ್ಲಾನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅವಾಗ ವಿ ನೋ ವಿ ಆರ್ ಅವೇರ್ ಆಫ್ ಅವರ್ ಮನೋವ್ಯಾಪಾರ, ವೆರಾಸ್ ಸ್ವಪ್ನದಲ್ಲಿ ವಿ ಆರ್ ನಾಟ್ ಅವೇರ್ ಆಫ್ ಅವರ್ ಮನೋವ್ಯಾಪಾರ. ನಾನು ಸ್ವಪ್ನ ಕಾಣ್ತಿದ್ದೀನಿ ಅಂತ ಅವನಿಗೆ ಖಂಡಿತ ಇರೋದಿಲ್ಲ. ಅವಾಗ ಅಂತ ಒಂದು ಸಿಚುವೇಶನ್ ನಾನು ತಗೊಂಡು ಉಪನಿಷತ್ ಏನು ಮಾಡುತ್ತೆ, ಆತ್ಮ ಸ್ವಯಂ ಜ್ಯೋತಿಷ್ ಅನ್ನೋದನ್ನು ಅದು ನಿರೂಪಣೆ ಮಾಡ್ತೇವೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆ ಯಾವ ಒಂದು ಜ್ಯೋತಿಷಿಂದ ಅವನಿಗೆ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರಮಿತಿ ಎಲ್ಲವೂ ಗೊತ್ತಾಯ್ತು, ಎಲ್ಲದರ ಬೆಳಕು ಎಲ್ಲಕ್ಕೂ ಕೂಡ ಇದೇ ಬೆಳಕು ಬೇಕಾಗಿತ್ತು, ಆ ಒಂದು ಬೆಳಕೆ ನೀನು ಅಂತ ಅದು ಉಪನಿಷತ್ ತೋರಿಸ್ಕೊಡ್ತೇವೆ. ಹೀಗೆ ಮಾಡುವಾಗ ಏನು ಮಾಡುತ್ತೆ, ಈ ಒಂದು ಪ್ರಕರಣದಲ್ಲಿ ಪಂಚಭೂತ ವಿವೇಕ ಪ್ರಕರಣ ಅಂತ ಹೇಳುವಾಗ ಈ ಪ್ರಪಂಚ ಅಂತ ಆಗ ಆವಾಗ ಮೊದಲನೇ ಅಧ್ಯಾಯದಲ್ಲಿ ಏನು ಮಾಡಿದ್ರು, ಈ ಜೀವ ಮತ್ತು ಜೀವ ಅನ್ನೋದ ಮೇಲೆ ಎಫೆಸಿಸ್ ಇತ್ತು. ಏನೋ ಜೀವ ಅನ್ನೋನಿಗೆ ಅವಸ್ಥಾತ್ರಗಳು ಬರ್ತಾ ಇದೆ, ಜೀವ ಅನ್ನೋನಿಗೆ ಪಂಚಕೋಶಗಳಿದೆ, ಹಾಗಾಗಿ ಅವನ್ನ ಅಲ್ಲಿಂದ ಬಿಡಿಸಿ ತೋರಿಸಬೇಕಾಗಿದೆ. ಬಟ್ ಅಷ್ಟೇ ಸಾಲದು, ಅದು ಬಿಟ್ಟು ಪ್ರಪಂಚ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿದೆ. ಯಾಕಂದರೆ ಪ್ರಪಂಚ ಅನ್ನೋದೇ ಇವನ್ನ ದೊಡ್ಡದಾಗಿ ಕಟ್ಟಾಕೊಂಡಿರ್ತೇವನ. ಹಾಗಾದ್ರೆ ಈ ಪ್ರಪಂಚದ ತತ್ವ ಏನು ಅಂತ ಹೇಳುವಾಗ, ಈ ಪ್ರಪಂಚದ ತತ್ವವನ್ನು ಹುಡುಕಿ ಅದನ್ನ ಅನಲೈಸ್ ಮಾಡಿ ನೋಡೋದ್ರ ಮುಖಾಂತರವಾಗಿ ಆತ್ಮತತ್ವವನ್ನು ಬ್ರಹ್ಮತತ್ವವನ್ನು ಹೇಳ್ಕೊಡುತ್ತೆ ಈ ಉಪನಿಷತ್ತು, ಈ ಅಧ್ಯಾಯ ಅಂತ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ, ಈ ಪ್ರಪಂಚದ ಒಂದು ಪ್ರಪಂಚ ಅಂತ ಬಂದ ತಕ್ಷಣ ಏನಾಗುತ್ತೆ, ಅದು ಪಂಚಭೂತಗಳಿಂದ ಉತ್ಪತ್ತಿ ಆಗಿದ್ದು ಅಂತ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರುತ್ತೆ. ಸರಿ, ಇನ್ನು ಸ್ವಲ್ಪ ಉಪನಿಷತ್ತುಗಳ ಒಂದು ಪರಿಚಯ ಇರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದು. ಯಾಕಂದ್ರೆ ಪ್ರಪಂಚ ಅನ್ನೋದು ಜಡವಾದ ಒಂದು ವಸ್ತು ಏನಾಗಿರ್ಬೇಕು, ಪಂಚಭೂತಗಳಿಂದಲೇ ಉಂಟಾಗಿರ್ಬೇಕು. ಯಾವುದು ಶಬ್ದ ಸ್ಪರ್ಶ, ಇದು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತ ಇದೆಯಲ್ಲ, ಅವುಗಳಿಂದಲೇ ಉಂಟಾಗಿದೆ ಪ್ರಪಂಚ ಅಂತ ಹೇಳ್ಕೊಡ್ತೇವೆ ಉಪನಿಷತ್ತು. ಹಾಗಾದ್ರೆ ಏನಾಯ್ತು, ಈ ಪ್ರಪಂಚ ಅನ್ನೋದು ಏನು ಅಂತ ಹುಡುಗಿ ನೋಡಿದಾಗ ನಮಗೆ ನಾನಾ ವಸ್ತುಗಳು ಕಾಣಿಸ್ತಾ ಇದೆ, ಏನೇನೋ ಇದೆ ಪ್ರಪಂಚ, ಸರಿ ವಿಚಿತ್ರವಾಗಿದೆ ಪ್ರಪಂಚ ಅನ್ನೋದು, ಎಷ್ಟೆಷ್ಟೋ ದೇಶಗಳಿದೆ, ಎಷ್ಟೆಷ್ಟೋ ಲೋಕಗಳಿದೆ. ನಮ್ಮ ಶಾಸ್ತ್ರ ರೀತಿಯಾಗಿ ತಗೊಂಡ್ರು ಕೂಡ 14 ಲೋಕಗಳಿದೆ, ನಮಗೆ ಎಲ್ಲ ಲೋಕಗಳು ಕಾಣಿಸಲ್ಲ, ಈ ಒಂದು ಲೋಕ ಮಾತ್ರ ಕಾಣಿಸುತ್ತೆ. ಇದು ಕೂಡ ನಮಗೆ ಸೀಮಿತವಾಗಿ ಕೆಲವು ಜಾಗ ಮಾತ್ರ ಕಾಣಿಸುತ್ತೆ, ನಮಗೆ ಎಲ್ಲ ಜಾಗ ನಮಗೆ ಕಾಣಿಸಲ್ಲ. ಇಲ್ಲೇ ಕೂಡ ನೋಡಿ, ಎಷ್ಟೆಷ್ಟೇ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಂಡಿರೋರಿಗೆ ಕೂಡ ಅವರಿಗೆ ಈ ಸಮುದ್ರದ ಕೆಳಗಡೆ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲ್ಲ. ಅವ್ರಿಗೆ ಅದಕ್ಕೆ ಅಂತ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಂಡುಹಿಡಿದಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಇದ್ರೂ ಕೂಡ ನಮಗೆ ಈ ಕೆಲವು ವಸ್ತುಗಳೆಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ, ಆದರೆ ಅದನ್ನ ನೋಡಕ್ಕೆ ಕೆಲವು ಇದರಿಂದ ಯಾವುದರಿಂದ ಇನ್ಫ್ಲುಯೆನ್ಸಿಂದ ಗೊತ್ತಾಗ್ತಾ ಇದೆ. ಬಟ್ ವಿ ನಾಟ್ ಎಬಲ್ ಟು ಸೀ ದಮ್. ಅದನ್ನು ನೋಡೋಕ್ಕಾಗಿ ಏನು ಮಾಡ್ತಾರೆ, ಅದೇ ಡೆವಲಪ್ ಇನ್ಸ್ಟ್ರೂಮೆಂಟ್ಸ್, ನ್ಯೂ ವೆರಿ ಪವರ್ಫುಲ್ ಇನ್ಸ್ಟ್ರೂಮೆಂಟ್ಸ್ ದೇ ಡೆವಲಪ್, ಈವನ್ ಫಾರ್ ಲುಕಿಂಗ್ ಇನ್ ಟು ದಿ ಅಂಡರ್ ಓಷನ್ ಇದೆಲ್ಲ ನೋಡೋಕ್ಕೆ. ಅದೇ ಥರ ಮೇಲ್ಗಡೆ ನಮಗೆ ತುಂಬ ಇದು ಸ್ಪೇಸಲ್ಲಿ ನೋಡೋಕ್ಕೆ ಕೂಡ ನಮಗೆ ದೂರದಲ್ಲಿರೋ ವಸ್ತುಗಳೆಲ್ಲ ನೋಡೋಕ್ಕೆ ಅವರು ಅದಕ್ಕಿಂತ ಹೊಸ ಇದು ಮೈಕ್ರೋ ಇದು ಟೆಲಿಸ್ಕೋಪ್ಸ್ ಎಲ್ಲ ಅವ್ರು ಬಿಲ್ಡ್ ಮಾಡ್ತಾರೆ. ಏನೇ ಇದ್ರು ಕೂಡ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕು ಅಂತ ಗೊತ್ತಾಗುತ್ತೆ. ಅಷ್ಟೊಂದು ವಿಚಿತ್ರವಾಗಿರೋ ಪ್ರಪಂಚ ಅನ್ನೋದನ್ನು ಏನು ಮಾಡ್ತೀವಿ ಉಪನಿಷತ್ತು 5 ಗುಂಪಲ್ಲಿ ಸೇರಿಸ್ಬಿಡ್ತೇವೆ. ಯಾವುದು ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತ ಆ ಅನುಭವಗಳೇ ನಮ್ಗೆ ಬರ್ತಾ ಇದೆ. ಇವುಗಳೆಲ್ಲ ಆಗಿರೋದು ಈ ಪ್ರಪಂಚ ಎಲ್ಲ ಆಗಿರೋದು ಪಂಚಭೂತಗಳಿಂದ ಅಂತ ತೋರಿಸ್ಕೊಂಡ್ಬಿಡ್ತೇವೆ. ಏನೇ ವಸ್ತು ನೀನು ತಗೋಬ ನಮ್ಮ ಮುಂದೆ, ನಾವು ಅದನ್ನು ಪಂಚಭೂತಗಳಲ್ಲಿ ಸೇರಿಸ್ಬಿಡ್ತೀವಿ ಅಂತ ಉಪನಿಷತ್ತು ದೈವಕ್ಕೆ ತೋರಿಸ್ಕೊಡ್ತೇವೆ. ಯಾವುದು ಆಕಾಶ ವಾಯು ಪೃಥ್ವಿ ಅಗ್ನಿ ಜಲ ಇಷ್ಟೊಂದು, ಇವುಗಳನ್ನ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಂಚಭೂತಗಳಿಂದ ಪ್ರಪಂಚ ಉತ್ಪತ್ತಿ ಆಯಿತು, ಸರಿ ಪಂಚಭೂತಗಳು ಎಲ್ಲಿಂದ ಉತ್ಪತ್ತಿ ಆಯಿತು ಅಂತ ಕೇಳಿದ್ರೆ, ಅದು ಆತ್ಮನಿಂದ ಉತ್ಪತ್ತಿ ಆಯಿತು, ಬ್ರಹ್ಮದಿಂದ ಉತ್ಪತ್ತಿ ಆಯಿತು. ಆತ್ಮನ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯುರಗ್ನಿಗೆ ಅಂತ ತೈತ್ರಿ ಉಪನಿಷತ್ತಲ್ಲಿ ಹೇಳ್ಕೊಡ್ತೀವಿ. ಹಾಗಾಗಿ ಇದಕ್ಕೆ ಏನು ಒಂದು ನ್ಯಾಯ ನಮಗೆ ಬರುತ್ತೆ ಅಂತ ಹೇಳಿದ್ರೆ, ಕಾರಣ ಮತ್ತು ಕಾರ್ಯ ಅಂತ ಎರಡಿದೆಲ್ಲ, ಅದರಲ್ಲಿ ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ ಅಂತ ಒಂದು ತೀರ್ಮಾನ ನಿರ್ಣಯವನ್ನು ಮುಂದಿಟ್ಟುಕೊಂಡೇ ಇದು ಈ ಒಂದು ಅನಾಲಿಸಿಸ್ ಹೊರಡುತ್ತೆ. ಸರಿ, ಈ ತೀರ್ಮಾನವನ್ನು ನೀನು ಹೇಗೆ ತೀರ್ಮಾನಕ್ಕೆ ಬಂದೆ ನೀನು ಕೇಳಿದಾಗ, ನಾವು ಲೋಕದಲ್ಲಿ ವ್ಯಕ್ತಿ ನೋಡ್ತೀವಿ, ಸರಿ ಅಷ್ಟು ಮಾತ್ರ ಸಾಧು ಅಂತ ಹೇಳಿದ್ರೆ ನಮಗೆ ಶ್ರುತಿ ಕೂಡ ಹೇಳ್ಕೊಡುತ್ತೆ. ಇದು ಏನು ಹೇಳ್ಕೊಡುತ್ತೆ, ವೃತ್ತಿಯಿಂದ ಉತ್ಪತ್ತಿಯಾಗಿರೋ ಮೃತ್ ವಸ್ತುಗಳೆಲ್ಲ ಯಾವುದಿದೆ, ಉತ್ಪಾದನೆಗಳು ಯಾವ್ದಾದಿದೆಯೋ ಅದೆಲ್ಲ ವೃತ್ತಿಗಿಂತ ಬೇರೆ ಅಲ್ಲ ಅಂತ ತೋರಿಸ್ಕೊಡ್ತೇನೆ. ನಮಗೆ ಘಟದಿಂದ ಮೃತ್ಯಿಂದ ಘಟ ಉತ್ಪತ್ತಿ ಮಾಡ್ತಾರೆ. ಘಟ ಅನ್ನೋದು ನಾವು ತಗೊಂಡ್ರೆ ಘಟ ಅಂತ ಒಂದು ಹೆಸರು ಕೊಡ್ತೀವಿ, ಅದಕ್ಕೆ ಏನೋ ಒಂದು ಶೇಪ್ ಕೊಡ್ತೀವಿ ನಾವು, ಅದಕ್ಕೆ ಏನೋ ಒಂದು ಕೆಪಾಸಿಟಿ ಇರುತ್ತೆ ಅಂತೆಲ್ಲ ಹೇಳ್ತೀವಿ ನಾವು. ಏನೇ ಇದ್ರೂ ಕೂಡ ನಮಗೆ ಆ ಘಟ ಅನ್ನೋದು ಏನು ಅಂತ ನಾವು ವಿಚಾರ ಮಾಡಿಕೊಡ್ದಾಗ ನಮ್ಗೆ ಗೊತ್ತಾಗುತ್ತೆ, ಅದು ಮೃತ್ಯುಗಿಂತ ಬೇರೆ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಹೇಗೆ ನೀವು ಹೇಳ್ತೀರಾ ಅಂತ ಕೇಳಿದ್ರೆ, ಸರಿ ನೀನು ಮೃತ್ಯಿಂದ ಉಂಟಾಗಿದೆ ಅಂತ ಹೇಳ್ತೀಯ, ಪರವಾಗಿಲ್ಲ, ಅದು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಈ ಮೃತ್ಯುಗಿಂತ ಬೇರೆ ಅಲ್ಲ ಅಂತ, ಕಾರಣವಾದ ಮೃತ್ಯುಗಿಂತ ಬೇರೆ ಅಲ್ಲ ಈ ಘಟ ಅಂತ ನೀವು ಹೇಳ್ತೀಯ ಅಂತ ಹೇಳಿದ್ರೆ, ಅದನ್ನು ಒಪ್ಕೊಳ್ಳೋಕ್ಕಾಗದೇ ಆಗಲ್ಲ ಅಂತ ಹೇಳಿದ್ರೆ ಒಬ್ಬ ಅವನ್ಸ್
ನಾವೇನು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ಸರಿ ನೀನು ಬೇಕು, ನೀನು ಕಾರಣ ಮತ್ತು ಕಾರ್ಯ ಬೇರೆ ಬೇರೆ ಅಂತ ನೀನು ಹೇಳೋದಾದ್ರೆ ಇದಕ್ಕೆ ಕಾರಣವಾಗಿರೋ ವೃತ್ತನ್ನ ಬೇರೆ ಮಾಡಿಬಿಡು, ಘಟವನ್ನು ಬೇರೆ ತೋರಿಸಿ ನೀನು ಅಂತ ಹೇಳಿದ್ರೆ ಯಾರಿಗೂ ಸಾಧ್ಯವಾಗಬೇಕು. ಹಾಗಾಗಿ ಘಟ ಕಾರಣ ಉಪಾದಾನ ಕಾರಣ ಅಂತ ಯಾವುದಿದೆಯೋ ಅದನ್ನು ನಾವು ಕಾರ್ಯದಿಂದ ಪೃಥಕ್ಕರಿಸೋಕ್ಕಾಗೋದೇ ಇಲ್ಲ. ಹಾಗಾಗಿ ಕಾರ್ಯ ಅಂತ ಇರೋದನ್ನ ಒಂದು ನಾಮರೂಪ ಅಂತ ಇದೆಯಲ್ಲ, ಅದನ್ನು ಕೂಡ ನಾವು ಫಿಸಿಕಲ್ ಆಗಿ ನಾಮರೂಪವನ್ನು ಪೃಥಕ್ಕರಿಸೋಕ್ಕಾಗೋದಿಲ್ಲ. ಫಿಸಿಕಲ್ ಆಗಿ ಪೃಥಕ್ಕರಿಸ ಅಂತ ನೋಡಿದ್ರೆ ಏನಾಗುತ್ತೆ, ಆ ವಸ್ತು ಇಲ್ಲಿ ಹೋಗ್ಬಿಡುತ್ತೆ, ಮಣ್ಣು ಮಾತ್ರ ಉಳ್ಕೊಳುತ್ತೆ ಅಷ್ಟೇ. ಹಾಗಾಗಿ ವೃತ್ತಿಯಿಂದ ಉಂಟಾಗಿರೋ ಏನೇ ಉತ್ಪಾದನೆಗಳಾಗಿದ್ರು ಕೂಡ ಅವುಗಳೆಲ್ಲ ಅವುಗಳ ಕಾರಣವಾಗಿರೋ ವೃತ್ತಿಗಿಂತ ಬೇರೆ ಅಲ್ಲ ಅದು ಅಂತ ಒಂದು ನಿರ್ಣಯ ಇದೆ. ಕಾರ್ಯ ಮತ್ತು ಕಾರಣ ಅಲ್ಲಿ ಅನನ್ಯತ್ವ ಅಂದರೆ ಬೇರೆ ನಾನ್ ಡಿಫರೆಂಟ್ ಅಂತ. ಹಾಗಾದರೆ ಏನಾಯಿತು, ಈ ಪ್ರಪಂಚ ಅನ್ನೋದು ಪಂಚಭೂತಗಳ ಕಾರ್ಯ ಅಂತ ಹೇಳಿದ್ಮೇಲೆ ಪಂಚಭೂತಗಳ ಪಂಚಭೂತಗಳಿಗಿಂತ ಭಿನ್ನವಲ್ಲ ಪ್ರಪಂಚ ಅಂತ ಆಯ್ತಾರೆ. ಅವಾಗ ಏನು ಮಾಡ್ತೀವಿ ನೋಡಿ, ನಮ್ಮದಲ್ಲಿ ಕೂಡ ಈ ಒಂದು ಥಾಟ್ ಡೆವಲಪ್ ಆಗೋದು ಫ್ರಮ್ ದಿ ಗ್ರಾಸ್ ಟು ದಿ ಸಟಲ್ ಬರ್ತಾ ಇದ್ದೀವಿ. ನಾವು ಪ್ರಪಂಚ ಅಂತ ಸ್ಥೂಲವಾಗಿ ಹೇಳ್ತಾ ಇದ್ವಿ, ಇವಾಗ ಏನು ಹೇಳ್ತಾ ಇದ್ವಿ, ಓ ಇದು ಪಂಚಭೂತಗಳು ಅಂತ ಹೇಳ್ತಾ ಇದ್ವಿ. ಅವಾಗ ಏನಾಯಿತು, ಪಂಚಭೂತಗಳು ನಮಗೆ ಕಣ್ಣು ಕಾಣಿಸ್ಕೊಳ್ಳಲ್ಲ ಅದು ನೇರಾಗಿ, ಅವುಗಳಿಂದ ಉತ್ಪತ್ತಿ ಆಗಿದ್ದು ಅಂತ ಬಂತು. ಅವಾಗ ಏನಾಯಿತು, ಸಟಲ್ ಡಿಸರ್ವ ಬಂತು, ಅಲ್ಲಿಗೆ ನಿಲ್ತಾ ಇಲ್ಲ. ಈ ಪಂಚಭೂತಗಳು ಎಲ್ಲಿಂದ ಬಂತು ಅಂತ ಹೇಳಿದಾಗ ಆತ್ಮನಿಂದ ಬಂತು ಅಥವಾ ಬ್ರಹ್ಮದಿಂದ ಬಂತು ಅಂತ ನಮಗೆ ಉಪಕೃತಿ ಹೇಳ್ಕೊಡ್ತಾ ಇದೆ. ಅದು ನಮಗೆ ಅದೇ ಪ್ರಮಾಣ ನಮಗೆ ಅದು ಹೇಳ್ಕೊಟ್ಟಿರೋದ್ರಿಂದ ಈ ಪಂಚಭೂತಗಳು ಕೂಡ ಈ ಆತ್ಮನೋ ಆತ್ಮ ಅಥವಾ ಬ್ರಹ್ಮಕ್ಕಿಂತ ಭಿನ್ನವಲ್ಲ ಇವುಗಳು ಕೂಡ ಅಂತ ಬರುತ್ತೆ. ಅವಾಗ ಏನಾಯಿತು ನಮಗೆ ಈ ಎರಡು ಸ್ಟೆಪ್ಸ್ ಇಂದ ನಮ್ಗೆ ಏನಾಯಿತು, ಪ್ರಪಂಚ ಅನ್ನೋದು ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅಂತ ಗೊತ್ತಾಗುತ್ತೆ. ಅದನ್ನೇ ಇವರು ಇಲ್ಲಿ ಮಾಡಿ ತೋರಿಸೋಕ್ಕೆ ಹೊರಟಿದ್ದಾರೆ. ಈ ಪ್ರಪಂಚ ಅನ್ನೋದನ್ನು ನಾವು ಅನಲೈಸ್ ಮಾಡೋದ್ರ ಮುಖಾಂತರವಾಗಿ ನಮಗೆ ಬ್ರಹ್ಮದ ತತ್ವ ಗೊತ್ತಾಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪ್ರಕೃತಿಗೆ ನಿಂತ್ಕೊಂಡು ಹೊರಟಿದ್ದಾರೆ. ಇದರಲ್ಲಿ ನಾವು ಸುಮಾರು ಶ್ಲೋಕಗಳನ್ನ ನೋಡ್ತಾ ಬಂದಿದ್ದೀವಿ. ಇವಾಗ ನಾವು ನೋಡಬೇಕಾದ್ದು 35ನೇ ಶ್ಲೋಕದವರೆಗೂ ನಾವು 5 ನೋಡಬೇಕಾದ್ರು 34 ತನಕ ನಾವು ನೋಡಿದ್ವಿ. ಅಲ್ಲಿ ಅದ್ರ ಹಿಂದೆ ಏನಾಯ್ತು ಅಂತ ಸ್ವಲ್ಪ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಪಂಚಭೂತಗಳ ಒಂದು ಕಾರ್ಯ ಪ್ರಪಂಚ ಅಂತ ಹೇಳಿದ್ಮೇಲೆ ಪಂಚಭೂತಗಳು ಕೂಡ ವಾಸ್ತವವಾಗಿ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ಮೇಲೆ ಏನೂ ಇಲ್ಲೇ ಇಲ್ಲ ವಾಸ್ತವವಾಗಿ. ಯಾಕಂದ್ರೆ ಯಾವ ಬ್ರಹ್ಮ ಒಂದೇ ಇರೋದು, ಬ್ರಹ್ಮಕ್ಕೆ ಶಬ್ದ ಸ್ಪರ್ಶ ರೂಪ ಸಂಗಂಧ ಯಾವುದು ಬ್ರಹ್ಮಕ್ಕೆ ಇಲ್ವೇ ಇಲ್ಲ. ಅಶಬ್ದಮ ಸ್ಪರ್ಶಮ ಅರೂಪಂ ಅವ್ಯಯಂ ಅಂತ ಹೇಳಿಬಿಟ್ಟು ಬ್ರಹ್ಮಕ್ಕೆ ಆತ್ರ ಹೇಳಿರೋದ್ರಿಂದ ಯಾವುದೋ ಕೂಡ ಗೊತ್ತಾಗ್ತಾ ಇಲ್ಲ, ಏನೂ ಇಲ್ವೇ ಇಲ್ಲ ಅಂತ ಹೇಳಿದಾಗ ಅವನಿಗೆ ಅದನ್ನು ತಿಳ್ಕೊಳ್ಳೋಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ. ಅದ್ವಿತೀಯವಾದ ಬ್ರಹ್ಮ ಒಂದೇ ಇರೋದು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳಿದಾಗ ವೇದಾಂತಿ ಅಲ್ಲದೇ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನೋ ವಸ್ತು ಒಪ್ಪಳಕ್ಕೆ. ಯಾಕಂದ್ರೆ ಇಂದ್ರಿಯದಿಂದ ನೋಡ್ತಾ ಇದ್ದೀವಿ ಎಷ್ಟೋ ವಸ್ತುಗಳನ್ನ, ಇವುಗಳನ್ನ ನೀವು ಹೇಗೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಇರೋದೊಂದೇ ಬ್ರಹ್ಮ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗದು ಅಂತ ಅವನಿಗೆ ಮನಸ್ಸು ತಗೊಳಕ್ ಆಗ್ತಾ ಇಲ್ಲ. ಅವನ ತಗೊಂಡು ಅವರು ಒಂದು ಅವನ ಒಂದು ಪೂರ್ವಪಕ್ಷ ತಗೊಂಡು ಅವ್ರು ಇವ್ರ ಪ್ರಶ್ನೆ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಯಾರಾಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಉಪಚಿತ ಸಿದ್ಧಾಂತವಾಗಿರೋ ಈ ಪ್ರಪಂಚ ಅನ್ನೋದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳ್ತಾ ಇರೋದನ್ನ ಒಪ್ಪದೇ ಇರೋರು ಯಾರಿದ್ದಾರೆ ಅಂತ ಮುಖ್ಯವಾಗಿ ಏನು ಹೇಳಿದ್ರೆ ಬೌದ್ಧರು. ಅವ್ರೇನು ಮಾಡಿದ್ದಾರೆ, ಅಸತ್ ಅಂತ ಒಂದು ಅದರಿಂದ ಅಸತ್ತಿಂದಲೇ ಪ್ರಪಂಚ ಎಲ್ಲ ಉಂಟಾಗಿದೆ. ಅವರು ಪ್ರಪಂಚ ಅನ್ನೋದನ್ನು ನೋಡ್ತಾ ಇದ್ದಾರೆ, ಅವ್ರಿಗೂ ಅದು ಅನುಭವ ಬರ್ತಾ ಇದೆ. ಅವ್ರು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅಸತ್ತಿಂದ ಬಂದಿದ್ದು ಬ್ರಹ್ಮ ವೇದಾಂತ ಅಸತ್ತಿಂದ ಬಂದು ಸತ್ ಅಂದರೆ ಬ್ರಹ್ಮಕ್ಕೆ ಸತ್ ಅಂತ ಹೆಸರು, ಇರುವಿಕೆ ಅಥವಾ ಎಕ್ಸಿಸ್ಟೆನ್ಸ್ ಅಂತ ಇಂಗ್ಲೀಷಲ್ಲಿ ಇರ್ತೀವಲ್ಲ, ಎಕ್ಸಿಸ್ಟೆನ್ಸ್ ಇಂದ ಇದೆಲ್ಲ ಉಂಟಾಗಿರೋದು ಅಂತ ವೇದಾಂತ ಹೇಳಿದ್ರೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಅಸತ್ತಿಂದ ಇದೆಲ್ಲ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅಂತ ಅವ್ರನ್ನ ನೋಡಿ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕೇಳ್ತಾ ಇದ್ದಾರೆ, ವೇದಾದೇಹೇ, ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವೇದಾಂತಿಯನ್ನು ನೋಡಿ, ವೇದಾದೇಹೇ ನಾಮರೂಪೇ ಮಾಯಾ ಸ್ವವಿಕಲ್ಪಿತೆ ಶೂನ್ಯಸ್ಯ ನಾಮರೂಪೇ ಚ ತಥಾ ಚೇತ್ ಜೀವಿತಾಂಶಿರಂ ಅಂತ ಇವರು ಅವ್ರನ್ನ ನೋಡಿ ಹೇಳ್ತಾರೆ. ಏನಂದ್ರೆ ಈ ಪ್ರಪಂಚ ಅನ್ನೋದಿದೆಯಲ್ಲ, ಇವುಗಳೆಲ್ಲ ಬಂದ್ಬಿಟ್ಟು ನಾಮರೂಪಗಳೇ ಅಂತ ಅವ್ರನ್ನ ಕೂಡ ಹೋಗ್ಬಿಡ್ತಾರೆ. ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಈ ಅಸತ್ ಅಂತ ಏನಿಲ್ಲ, ಅವುಗಳ ನಾಮರೂಪಗಳದು ಅಂತ ಹೇಳ್ತಾ ಇದ್ದಾರೆ. ಆದರೆ ವೇದಾಂತದಲ್ಲಿ ಏನು ಹೇಳ್ತಾರೆ, ನಾಮರೂಪ ಅನ್ನೋದು ಅನಿರ್ವಚನೀಯ, ಅದನ್ನು ನಾವು ಇದೇ ಅಂತಲೇ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಅದರಲ್ಲಿ ಕೂಡ ಒಂದು ಸ್ವಾರಸ್ಯ ಇದೆ. ಏನು ಅಂತ ಹೇಳಿದ್ರೆ, ಲೋಕದಲ್ಲಿ ನಾವು ಈ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ಳೋ ಒಂದು ಭ್ರಮೆ ಇದೆಯಲ್ಲ, ಆ ಭ್ರಮೆಯನ್ನು ಉದಾಹರಣೆ ತಗೊಳ್ಳೋಣ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ವಾಸ್ತವವಾಗಿ ಇರೋದು ಹಗ್ಗ, ಆದರೆ ಇವನಿಗೆ ಏನಾಗಿದೆ ಆ ಸಮಯದಲ್ಲಿ ಸ್ವಲ್ಪ ಕತ್ಲೆ ಆಗಿತ್ತು, ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಪೂರ್ತಿ ಕಗ್ಗದ್ಲೆ ಆಗಿದ್ದರೆ ಗೊತ್ತಾಗ್ತಾನೆ ಇರಲಿಲ್ಲ ಅಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಸ್ವಲ್ಪ ಮಂಕಾಗಿದೆ, ಸ್ವಲ್ಪ ಬೆಳಕು ಇದೆ, ಸ್ವಲ್ಪ ಬೆಳಕಿಲ್ಲ ಅಂತ ಇದೆ ಅಂತ ಸ್ಥಿತಿ. ಆವಾಗ ಅವನೇನು ಮಾಡ್ತಾನೆ, ಅಲ್ಲಿರೋ ವಸ್ತುವನ್ನು ಇರೋದ ಹಾಗೆ ಗ್ರಹಿಸಿದೆ, ಅದನ್ನು ಹಾವು ಅಂತ ಕಲ್ಪನೆ ಮಾಡ್ಕೊಂಡಿರ್ತಾನೆ. ಮಾಡ್ಕೊಂಡಾಗ ಏನಾಯ್ತು ಅಂತ ಹೇಳಿದ್ರೆ, ಅವನಿಗೆ ಸರಿ ಆಮೇಲೆ ಯಾರೋ ತೋರಿಸ್ಕೊಟ್ಟು ತಿಳ್ಕೊಳ್ಳೋಣ, ಅದು ಹಗ್ಗವೇ ಇರೋದಲ್ಲಿ ಹಾವು ಇಲ್ಲವೇ ಇಲ್ಲ ಅಂತ ತೋರಿಸ್ಕೊಟ್ಟು ತಿಳ್ಕೊಳ್ಳೋಣ. ಆವಾಗ ಅವನು, ಓ ಇಲ್ಲಿ ಇರೋದು ಖಂಡಿತ ಹಗ್ಗವೇ, ನಾನು ಹಾವು ಅಂತ ಭ್ರಮೆ ಬಂದ್ಬಿಟ್ಟಿದೆ ನನಗೆ ಅಂತ ಅವನಿಗೆ ಗೊತ್ತಾಗುತ್ತೆ. ಸರಿ, ಇಷ್ಟು ಬಂದಮೇಲೆ ಅವನಿಗೆ ಸ್ವಲ್ಪ ಕಾಲ ಒಂದು ಹಾವು ಇತ್ತು ಅಂತ ಒಂದು ಭ್ರಮೆ ಬಂದನ. ಆ ಭ್ರಮೆಯಲ್ಲಿದ್ದ ಹಾವಿದೆಯಲ್ಲ, ಆ ಹಾವಿನ ಒಂದು ಸ್ಥಿತಿಯನ್ನು ನಾವು ಯೋಚನೆ ಮಾಡಿ ನೋಡ್ತೀವಿ, ಅದನ್ನು ವಿಚಾರ ಮಾಡಿ ನೋಡ್ತೀವಿ ಶಾಸ್ತ್ರ.
ಅದು ಏನ್ ಮಾಡುತ್ತೆ, ಆ ಹಾವು ಸತ್ತ ಅಥವಾ ಅಸತ್ತ ಅಂತ ಪ್ರಶ್ನೆ ಮಾಡುತ್ತೆ. ಸತ್ತ ಸತ್ತ ಅಂದ್ರೆ ಏನೇನು ಅರ್ಥ ಅಂತ ಹೇಳಿದ್ರೆ, ಸತ್ತ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ಯಾವುದು ಯಾವ ಮೂರು ಕಾಲಗಳಲ್ಲೂ ಕೂಡ ಬಾಧಿಸಲ್ಪಡದೆ ಹಾಗೆ ಉಳ್ಕೊಂಡಿರುವ ವಸ್ತುವಿಗೆ ಸತ್ತ ಅಂತ ಹೆಸರು. ಅಸತ್ತ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ಯಾವ ಮೂರು ಕಾಲಗಳಲ್ಲೂ ಕೂಡ ಇಲ್ಲವೇ ಇಲ್ಲ ವಸ್ತು, ಒಂದು ಆ ವಸ್ತು ತೋರ್ಕೊಳಕ್ ಕೂಡ ಆಗೋದಿಲ್ಲ ಅಂತ ವಸ್ತು. ಇದಕ್ಕೆ ಅಸತ್ತ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಇದು ಲೋಕದಲ್ಲಿ ಎಲ್ಲ ನೋಡೋಕ್ಕಾಗಲ್ಲ, ಆದ್ರೆ ಕಲ್ಪಿತವಾಗಿ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಅಸತ್ತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟೇ ಒಂದು ಕಲ್ಪಿತವಾದ ಕಾನ್ಸೆಪ್ಟ್. ಅದನ್ನ ಉದಾಹರಣೆ ಕೊಡೋದು ಕೆಲವು ಕಲ್ಪಿತವಾದ ತಗೊಂಡಿದ್ದಾರೆ. ಇದಕ್ಕೆ ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಪಂಜೆಯ ಮಗ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅವನ್ನ ಎಲ್ಲೂ ನೋಡೋಕ್ಕಾಗೋದಿಲ್ಲ, ಅವನಿಗೆ ಒಂದು ಲಿಕ ಕೂಡ ನಾವು ಏನು ಕೊಡೋಕ್ಕಾಗಲ್ಲ, ಮಗಳು ಮಗನೋ ಯಾವುದು ಕೂಡ ಹೇಳೋಕ್ಕಾಗಲ್ಲ. ಅದೇ ಒಂದು ಲಾಘವಕ್ಕಾಗಿ ಏನ್ ಮಾಡಿದ್ದಾರೆ, ಬಂದ್ಯ ಪುತ್ರ ಅಂತ ಒಂದು ಪುಲ್ಲಿಕ ಕೊಟ್ಟಿದ್ದಾರೆ ಅದಕ್ಕೆ. ಆ ಒಂದು ಎಕ್ಸಾಂಪಲ್. ಇನ್ನೊಂದು ಆಕಾಶ ಪುಷ್ಪ ಅಂತ. ಆಕಾಶದಲ್ಲಿ ಪುಷ್ಪ ಇರಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಒಂದು ಭೂಮಿಲಿ ಇರಬೇಕು ಖಂಡಿತ. ಅಥವಾ ಟೆರೆಸ್ ಗಾರ್ಡನ್ ಅಂತ ಹೇಳಿದ್ರು ಕೂಡ, ಹ್ಯಾಂಗಿಂಗ್ ಗಾರ್ಡನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಇದ್ರು ಕೂಡ ಅದಕ್ಕೂ ಕೂಡ ಒಂದು ಆಧಾರ ಇದೆ. ಆಕಾಶದಲ್ಲಿ ಇದ್ದಾಗ ನಮಗೆ ಪುಷ್ಪ ಇದೆ ಗಿಡ ಇದೆ ಅಂತ ಹೇಳಿದ್ರೆ ಬರೋದೇ ಇಲ್ಲ, ಹಾಗಾದ್ರೆ ಅದು ಕೂಡ ಒಂದು ಕಲ್ಪಿತವಾದ ವಸ್ತು. ಆಮೇಲೆ ಈ ಮೊಲದ ಕೋಡು ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮೊಲಕ್ಕೆ ಕೋಡ್ ಇಲ್ಲವೇ ಇಲ್ಲ ವಾಸ್ತವಾಗಿ, ಆದರೆ ಮೊಲದ ಕೋಡು ಅಂತ ಒಂದು ಉದಾಹರಣೆ ಕೊಡ್ತಾರೆ. ಆಮೇಲೆ ಇನ್ನೂ ಕೆಲವರು ಏನು ಮಾಡಿದ್ದಾರೆ, ಒಂದು ಕೂರ್ಮದ ರೋಮ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕೂರ್ಮ ಅಂತ ಇದೆಯಲ್ಲ ಆಮೆ ಅಂತ, ಅದಕ್ಕೆ ಯಾವುದೇ ಭಾಗದಲ್ಲಿ ಕೂಡ ದೇಹದಲ್ಲಿ ಅದಕ್ಕೆ ರೋಮ ಇರೋದೇ ಇಲ್ಲವಂತೆ. ಅದಕ್ಕೆ ಅದಕ್ಕೆ ಇದ್ರೆ ಒಂದು ಕಡೆ ಬೆನ್ನಲ್ಲಿ ಆ ಶೆಲ್ ಅಂತ ಹೇಳ್ತೀವಲ್ಲ ಅದು, ಇಲ್ಲಿವರೆ ಬಾಕಿಲ್ಲ ಸ್ಕಿನ್ ಅಷ್ಟೇ, ಹೇರ್ ಅನ್ನೋದು ಇದಕ್ಕೆ ಎಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ, ಒಂದು ಕಲ್ಪನೆ ಮಾಡಿದ್ದಾರೆ, ಕೂರ್ಮದ ರೋಮ ಅಂತ ಒಂದನ್ನು ಇಲ್ಲದೆ ಇರೋ ಪದಾರ್ಥ ಅಂತ ಒಂದು ಕಲ್ಪನೆ ಮಾಡಿದ್ದಾರೆ. ಹೀಗಾಗಿ ಈ ಸ್ವಲ್ಪ ಹೊತ್ತೇ ನಿಮಗೆ ಭ್ರಮೆಯಲ್ಲಿ ತೋರ್ತಲ್ಲ ಒಂದು ಹಾವು, ಆ ಹಾವು ಯಾವತ್ತೂ ಅಲಿಸದೆ ಇಲ್ಲದೆ ಹೋಗದೆ ಇರೋ ಒಂದು ವಸ್ತುವಾಗಿ ಇರೋ ಸತ್ತ ಅಂತ ಹೇಳೋಣ, ಅಥವಾ ಎಲ್ಲೂ ಕೂಡ ಕಾಣಿಸಿಕೊಳ್ಳದೆ ಇರೋ ಒಂದು ಅಸತ್ತ ಅಂತ ಹೇಳೋಣ ಅಂತ ಕೇಳಿದ್ರೆ ಎರಡೂ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ಒಂದು ವಾಕ್ಯ ಹೇಳ್ತಾರೆ ಈ ಶಾಸ್ತ್ರಕಾರ, ಅದಕ್ಕೆ ಒಂದು ವಾಕ್ಯ ಹೇಳ್ತಾರೆ, ಸತ್ಯೇನ ಬಾಧ್ಯೇತ ಅಸತ್ಯೇನ ಪ್ರತೀಯೇತ ಅಂತ ಒಂದು ವಾಕ್ಯ ಹೇಳ್ತಾರೆ. ಏನಂತ ಹೇಳಿದ್ರೆ, ಇವನು ಇವನಿಗೆ ಭ್ರಮೆಯಲ್ಲಿ ಕಂಡಿಲ್ಲ ಒಂದು ಹಾವನ್ನ, ಈ ಹಾವು ಒಂದು ವೇಳೆ ಸತ್ತಾಗಿದ್ರೆ, ಸತ್ತ ಹೇಳಿದ್ರೆ ಏನು ಮೂರು ಕಾಲದಲ್ಲೂ ಕೂಡ ಅಚ್ಚಳಿದೆ ಹಾಗೆ ಇರಬೇಕಾದ ವಸ್ತು, ಆ ವಸ್ತು ಆಗಿದ್ರೆ ಅದು ಈ ಸರಿಯಾದ ಹಗ್ಗದ ಜ್ಞಾನ ಬಂದಾಗ ಈ ಹಾವು ಹೋಗ್ತಾ ಇರಲಿಲ್ಲ, ಹೊರಗ್ತಾ ಇರಲಿಲ್ಲ. ಒಂದು ಬುದ್ಧಿಯಿಂದ ಹಾವು ಹೊರಟೋಯ್ತಿವಾಗ, ಯಾವಾಗ ಹಗ್ಗ ಅಂತ ತಿಳಿಸಿದ ತಕ್ಷಣ ಹಾವೆಲ್ಲ ಅಂತ ಗೊತ್ತಾಯ್ತು ಅವರಿಗೆ, ಆ ಹಾವಿನ ಮೇಲೆ ಅವನ್ನ ಕಾಡಲ್ಲ, ನಿಮಗೆ ಮನಸ್ಸಲ್ಲಿ ಕಾಡಲ್ಲ ಅವರಿಗೆ. ಹಾಗಾಗಿ ಸತ್ತಾಗಿದ್ರೆ ಒಂದು ವೇಳೆ ಈ ಕಲ್ಪನೆ ಮಾಡಿಕೊಂಡಿದ್ದ ಹಾವು ಸತ್ತಾಗಿದ್ರೆ ಅದು ಹೋಗ್ತಾ ಇರಲಿಲ್ಲ ಸರಿಯಾದ ಜ್ಞಾನ ಬಂದಾಗ. ಸರಿ ಅಸತ್ತಾಗಿದ್ರೆ ಅಸತ್ತ ಅಂತ ಹೇಳೋಣವಾ ಅಂತ ಕೇಳಿದ್ರೆ ಅದು ತೋರ್ಕೊಳ್ತಾನೆ ಇರಲಿಲ್ಲ, ಪ್ರತೀಯತ ಪ್ರತೀತಿ ಕೂಡ ಬರ್ತಾ ಇರಲಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ನೋಡಿ, ಅಲ್ಲಿ ಕೂಡ ನಾವು ವಿಚಾರ ಮಾಡಿ ನೋಡಬೇಕು. ಇವಾಗ ಯಾರೋ ಒಬ್ಬ ಒಂದನ್ನು ನೋಡಿ, ಯಾವುದೋ ಒಂದು ವಸ್ತುವನ್ನು ನೋಡಿ, ಇದನ್ನು ಮೊಳದ ಕೊಂಬು ಅಂತ ಅನ್ಕೊಂಡ್ಬಿಟ್ಟ ಅಂತ ಹೇಳಕ್ಕಾಗತ್ತಾ, ಹೇಳಕ್ಕಾಗೋದೇ ಇಲ್ಲ ಅಲ್ವಾ. ಯಾಕಂದ್ರೆ ಮೊಳದ ಕೊಂಬು ಹೇಗಿರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಅವನು ಯಾವುದೋ ಒಂದು ವಸ್ತುವನ್ನು ನೋಡ್ಬಿಟ್ಟು ಮೊಳದ ಕೊಂಬು ಅಂತ ಹೇಳ್ಬೋದು. ಇವಾಗ ಉದಾಹರಣೆಗೆ ನೋಡಿ, ಒಂದು ಹಸುವಿನ ಕೊಂಬು ಇದೆ, ಅದನ್ನ ಯಾರಾದ್ರೂ ಒಂದು ಒಂದು ಸಣ್ಣ ಒಂದು ಅಷ್ಟೊಂದು ಬೆಳಿಗ್ಗೆ ಇರೋ ಒಂದು ಹಸುವಿನ ಕೊಂಬನ್ನ ನೋಡ್ಬಿಟ್ಟು ಯಾರೊಬ್ಬ ಆಡಿನ ಕೊಂಬು ಅಂತ ಅನ್ಕೋಬಹುದು. ಬೇಕಾದ್ರೆ ಸ್ವಲ್ಪ ಆಡು ಉದಾಹರಣೆ ಕೊಡೋ ಕೊಂಬು ಸ್ವಲ್ಪ ಆತರ ಬೆಳ್ಕೊಂಡಿರ್ತೇವೆ, ಅದರಲ್ಲಿ ಬೇರೆ ಬೇರೆ ತರಾವರಿ ಇದೆ ಅದರಲ್ಲಿ. ಆಮೇಲೆ ಎಮ್ಮೆ ಕೊಂಬು, ಎಮ್ಮೆ ಕೊಂಬು ಚಲೋ ಒಂದು ಥರ ಇರುತ್ತೆ, ಅದನ್ನು ನೋಡಿ ಕೆಲವರು ಬೇರೆ ಯಾವುದೋ ಒಂದು ಪ್ರಾಣಿನ ಕೊಂಬು ಇರ್ಬೋದು ಅಂತ ಏನಾದ್ರು ಅನ್ಕೋಬಹುದು. ಆದರೆ ಈ ಮೊಳದ ಕೊಂಬು ಅಂತ ಯಾರು ಕೂಡ ಯಾವುದನ್ನು ನೋಡಿ ಅನ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಎಲ್ಲಕ್ಕೂ ಯಾರು ಕೂಡ ನೋಡೋಕ್ಕೆ ಸಾಧ್ಯವೇ, ನೋಡೋಕ್ಕೆ ಅವನಿಗೆ ಸಿಕ್ಕೇ ಇಲ್ಲ. ಆದರೆ ಪ್ರತೀತಿಗೆ ಬರದೇ ಇರೋ ವಸ್ತು ಅಂದರು ಅದನ್ನು ಹೇಗೆ ಇವನು ಕಲ್ಪನೆ ಮಾಡ್ಕೊಡ್ತಾನೆ, ಇನ್ನೊಂದು ಕಡೆ ಇನ್ನೊಂದು ವಸ್ತುವನ್ನು ನೋಡಿದೆ ಅಂತ ಒಂದು ಪ್ರಶ್ನೆ ಬರ್ತಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ, ಅಸತ್ತಾಗಿದ್ರೆ ಅದು ಪ್ರತೀತಿಗೆ ಕೂಡ ಬರ್ತಾ ಇರಲಿಲ್ಲ. ಆದರೆ ಈ ಹಾವು ಏನಿಗೆ ಅವನಿಗೇನಾಗಿದೆ, ಈ ಕಲ್ಪನೆಗೆ ಬಂದಿದ್ದ ಹಾವು, ಈ ಭ್ರಮೆಯಲ್ಲಿ ಬಂದಿದ್ದ ಹಾವು, ಅದು ಇಲ್ಲಿ ಪ್ರತೀತಿಗೆ ಬಂದಿದೆ. ಇವನು ಸ್ವಲ್ಪ ಹೊತ್ತು ಅದನ್ನು ಇದೆ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಕಾಣಿಸ್ತಾ ಇದೆ ನೋಡಿ, ನೀವೆಲ್ಲ ಎಷ್ಟೇ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಕೂಡ ನನಗೆ ಕಾಣಿಸ್ತಾ ಇದೆ ಅದು ಅಂತ ಅವನು ಹೇಳ್ತಾನೆ. ಅವನ್ನ ಅಲ್ಲಿ ಕರ್ಕೊಂಡೋಗಿ ಅಥವಾ ಅವರೇನು ಅಲ್ಲಿ ಹೋಗ್ಬಿಟ್ಟು ಆ ವಸ್ತುವನ್ನು ಕೈ ತೆಗೆದು ತೋರಿಸೋ ತನಕ ಅವನಿಗೆ ಅದು ನಂಬಲ್ಲ, ಅಷ್ಟೊಂದು ಅವನಿಗೆ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಅದು. ಹಾಗಾಗಿ ಈ ಕಲ್ಪನೆಯಲ್ಲಿ ಕಂಡಿದ್ದ ಒಂದು ಹಾವಿಗೆ ಸತ್ತಂತ ಒಂದು ಸ್ಟೇಟಸ್ ಕೊಡೋಣ ಅಸತ್ತಂತ ಸ್ಟೇಟಸ್ ಕೊಡೋಣ ಅಂತ ಹೇಳಿದ್ರೆ ಅದು ಎರಡೂ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಅನಿರ್ವಚನೀಯ ಅಂತ ಹೇಳ್ತಾರೆ. ಆ ಹಾವಿಗೆ ಅನಿರ್ವಚನೀಯ ಹಾವು ಅದು ಅಂತ ಹೇಳ್ತಾರೆ. ಅದೇ ನಿರ್ವಚನ ಮಾಡೋಕ್ಕಾಗಲ್ಲ, ಬಾಯಿ ಕಾದು ಅಂದ್ರೆ ನಿರ್ವಚನ ಮಾಡೋಕ್ಕಾಗಲ್ಲ ಅಂತ. ಏನು ಹೇಗೆ ನಿರ್ವಚನ ಮಾಡೋಕ್ಕಾಗಲ್ಲ, ಅದೇ ಪ್ರತಿಭಾಸಕ ಸತ್ಯ, ಅದೇ ಪ್ರತಿಭಾ, ಅದಕ್ಕೆ ಆ ನಿರ್ವಚನೆ ಅಂತ ಹೇಳೋದು. ಹಾಗಾಗಿ ಅದಕ್ಕೆ ಯಾತಿ ನಿರ್ವಚನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನ ಸತ್ತಂತ ಗುಂಪಿಗೆ ಸೇರಿಸೋಕ್ಕಾಗಲ್ಲ, ಅಸತ್ತ ಅನ್ನೋ ಗುಂಪಿಗೆ ಸೇರಿಸೋಕ್ಕಾಗಲ್ಲ. ಅಂತ ವಸ್ತುವನ್ನು ನಾವು ಹೇಗೆ ಹೇಳೋದನ್ನ ಅದ್ರ ಬಗ್ಗೆ ಹೇಗೆ ಹೇಳೋದು, ಲೆಕ್ಚರ್ ಕೊಡೋಕ್ಕಾಗತ್ತ ಅದ್ರ ಬಗ್ಗೆ ಏನಾದರೂ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನ ಅನಿರ್ವಚನೀಯ ಅಂತ ಹೇಳಿದ್ದಾರೆ. ಹೀಗೇನೆ ಈ ನಾಮರೂಪ ಅಂತ ಏನಿಲ್ಲ ಅದು ಕೂಡ ಅನಿರ್ವಚನೀಯ ಅಂತ. ಈ ನಾಮರೂಪ ಅನ್ನೋದು ಅನಿರ್ವಚನೀಯ ಅನ್ನೋದ್ರಲ್ಲಿ ನಮಗೆ ಲೋಕದಲ್ಲಿ ಕೂಡ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಅಂದರೆ ಅದು ತೋರ್ಕೊಳುತ್ತಾ ಅಂತ ಕೇಳಿದಾಗ ನಮಗೆ ತೋರ್ಕೊಳ್ತು ಸ್ವಲ್ಪ ಹೊತ್ತಿಗೆ, ಆಮೇಲೆ ತೋರ್ಕೊಳ್ತೇ ಹೋಯ್ತು, ಮತ್ತೆ ಅದು ತೋರ್ಕೊಳ್ತೇ ಹೋಯ್ತು.
ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ರಪಂಚನೇ ಅದಕ್ಕೆ ಉದಾಹರಣೆ ಖಂಡಿತ. ಅದಕ್ಕೇನೆ ಹಾವು ಎಕ್ಸಾಂಪಲ್ ಎಲ್ಲ ಕೊಡೋದು. ಹಾಗಾಗಿ ಈ ಒಂದು ನಾವರೂಪ ಅನ್ನೋದು ತೋರಿಕೆ ಅನ್ನೋದಕ್ಕೆ ನಮಗೆ ಸಾಬೀತು ಮಾಡೋಕ್ಕೆ ನಮಗೆ ಒಂದು ಚೆನ್ನಾಗಿರೋ ಒಂದು ಉದಾಹರಣೆ ಇದೆ. ಯಾವ್ದು ಯಾವ್ದು ಅಂತ ಹೇಳಿದ್ರೆ, ಒಂದು ಕಾಡಲ್ಲಿ ತುಂಬ ಚೆನ್ನಾಗಿ ಬೆಳೆದಿರೋ ಒಂದು ಮರ ಒಬ್ಬ ನೋಡ್ತಾನೆ. ನೋಡಿದಾಗ ಏನಾಯ್ತು, ಅದು ಸುಮಾರು ಒಂದು 60-70 ವರ್ಷ ಆಗಿರ್ಬೋದು ಮರಕ್ಕೆ ಅಂತ ಅವನು ಇದು ಒಂದು ಅದಕ್ಕೊಂದು ಇದು ಕಟ್ತಾನೆ, ಒಂದು ಕಾಲ ಕಟ್ತಾನೆ. ಅಷ್ಟು ದೊಡ್ಡದಾಗಿ ಮೇಲೆ ಬೆಳೀತಿದೆ ಅದು. ಅದನ್ನ ಏನು ಮಾಡ್ತಾರೆ, ಒಂದು ಸಮಯದಲ್ಲಿ ಇವರಿಗೆ ಗುಜ್ಜಿಗೆ ಕೊಡ್ತಾರೆ. ಯಾರು ಟಿಂಬರ್ ಟಿಂಬರ್ ಮರ್ಚೆಂಟ್ಸ್ ಇದಲ್ಲ, ಅವ್ರಿಗೆ ಗುಜ್ಜಿಗೆ ತಗೊಳ್ತಾರೆ. ತಗೊಂಡು ಅವ್ರು ಏನು ಮಾಡ್ತಾರೆ, ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಕಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಕೊಂಬೆ ಇದೆಲ್ಲ ಎಲೆ ಗಿಡಗಳೆಲ್ಲ ಬಿಸಾಕ್ಬಿಟ್ಟವರು, ಈ ಚೆನ್ನಾಗಿರೋ ಈ ಭಾಗ ಇದೆಯಲ್ಲ ಉದ್ಯೋಗ ಬಂದು ಅದನ್ನ ಮಾತ್ರ ತಗೊಳ್ತಾರೆ. ಅವರು ಕೊಂಬೆಗಳು ತಗೊಳ್ತಾರೆ, ಚೆನ್ನಾಗಿದೆ ಅದನ್ನು. ಅವಾಗ ಏನಾಯ್ತು, ಅದನ್ನ ನಾವು ಈ ಒಂದು ಟ್ರೀ ಅಂತ ಹೇಳೋಕ್ಕಾಗಲ್ಲ, ಅದನ್ನ ವೃಕ್ಷ ಅಂತ ಹೇಳೋಕ್ಕಾಗಲ್ಲ. ಅದನ್ನ ಆ ಸ್ಥಿತಿಗೆ ಬಂದಮೇಲೆ ಅದನ್ನ ವೃಕ್ಷ ಅಂತ ಹೇಳೋಕ್ಕಾಗಲ್ಲ. ವೃಕ್ಷ ಅಂತ ಯಾವಾಗ ಹೇಳ್ತೀವಿ ನಾವು, ಅದು ಚೆನ್ನಾಗಿ ಉದ್ಯೋಗ ಬೆಳ್ಕೊಂಡು ಅದಕ್ಕೆ ಇದು ಎಲೆಗಳು ಹೂವು ಹಣ್ಣದನ್ನ ಇಟ್ಕೊಂಡಿದ್ದಾಗ ಅದನ್ನ ವೃಕ್ಷ ಅಂತ ಹೇಳ್ತೀವಿ. ಅದನ್ನ ಕಡದು ಈ ಥರ ಹಾಕಿದ್ಮೇಲೆ ಅದನ್ನ ವೃಕ್ಷ ಅಂತ ಹೇಳೋದು. ಅದನ್ನ ಏನೋ ದಿಮ್ಮಿ ಗಿಮ್ಮಿ ಅಂತ ಏನೋ ಹೇಳ್ತೀವಿ ನಾವು ಅಷ್ಟೇ ಅಲ್ವಾ. ಹಾಗಾಗ್ತದೆ ಅದನ್ನ ಏನು ಮಾಡ್ತಾನೆ, ಇವರು ಕಾರ್ಪೆಂಟರ್ಸ್ ತಗೊಂಡು ಬಂದು ಏನು ಮಾಡ್ತಾರೆ, ಮನೆಗಳಿಗೆ ಬಾಗಿಲುಗಳು ಮಾಡ್ತಾರೆ ಅಥವಾ ಫರ್ನಿಚರ್ ಎಲ್ಲ ಮಾಡ್ತಾರೆ ಅವರು. ಅವಾಗ ಏನಾಯ್ತು, ದಿಮ್ಮಿ ಅಂತ ಹೆಸರು ಹೊಟ್ಟೋಯ್ತು ಅದಕ್ಕೆ, ಫರ್ನಿಚರ್ ಅಂತ ಹೆಸರು ಹೊಟ್ಟಿದ್ದು ಅದಕ್ಕೆ. ಅವಾಗ ಏನಾಯ್ತು, ವೃಕ್ಷ ಅಂತ ಹೆಸರು ಪಟ್ಕೊಂಡಿದ್ದು, ಆಮೇಲೆ ಅದಕ್ಕೆ ದಿಮ್ಮಿ ಅಂತ ಹೆಸರು ಬಂತು. ಅದೇ ವಸ್ತುವಿಗೆ ಇವಾಗ ಫರ್ನಿಚರ್ ಅಂತ ಹೆಸರು ಬಂದ್ಬಿಟ್ಟಿದೆ ಇವಾಗ. ಅವಾಗ ಏನಾಯ್ತು, ನಾಮ ಅಂತ ಹೇಳ್ತೀವಲ್ಲ, ನಾಮ ಅಂದ್ರೆ ಒಂದು ನೇಮ್ ಅಂತ ಹೆಸರು, ಆ ಹೆಸರು ಅನ್ನೋದು ಶಾಶ್ವತವಾಗಿ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಈ ಒಂದು ಉದಾಹರಣೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈ ತರ ಎಲ್ಲ ವಸ್ತುಗಳಲ್ಲಿ ನೋಡಿದ್ರು ಕೂಡ ನಮಗೆ ಇದು ನಮಗೆ ತೀರ್ಮಾನ ಆಗುತ್ತೆ. ಇವಾಗ ನಾವೇ ಚಿಕ್ಕವರಾಗಿದ್ದಾಗ ಹುಡುಗ ಬರ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಮಗೆ ಇವಾಗ ಹೇಳ್ತಾರ, ಯಾರು ಹುಡುಗ ಹೇಳ್ತಾರ, ತಾತ ಅಂತ ಮಕ್ಕಳೆಲ್ಲ ಹೇಳ್ತಾರೆ, ತಾತ ನಿಮ್ಗೆ ನಮಸ್ಕಾರ ಅಂತೆಲ್ಲ ಹೇಳ್ತಾರೆ ಮಕ್ಕಳು. ಗುಡ್ ಮಾರ್ನಿಂಗ್ ತಾತ, ಥ್ಯಾಂಕ್ ಯು ತಾತ ಅಂತೆಲ್ಲ ಹೇಳ್ತಾರೆ. ಮೊನ್ನೆ ಈ ಮಠಕ್ಕೆ ಹೋಗುವಾಗ ಒಂದು ಕಚೇರಿ ಸಿಗುತ್ತಿದೆಯಲ್ಲ ಮಠದ ಹಿಂಭಾಗದಲ್ಲಿ, ಸೈಡಲ್ಲಿ ಧರಿಸಿ ರಘುರಾವ್ ಮಠಕ್ಕೆ ಹೋಗುವ ಸೈಡಲ್ಲಿ, ಅಲ್ಲಿ ಒಂದು ಮರ ಅದರಲ್ಲಿ ಸಂಚಲನ ಏನೋ ಹಣ್ಣುಗಳಿರುತ್ತೆ. ಅದು ಈ ಚಿಕ್ಕ ಹುಡುಗರಿಗೆ ಹಣ್ಣು ಕಂಡ್ರೆ ತುಂಬ ಆಸೆ ಆಗುತ್ತೆ ಸ್ಕೂಲ್ಗೆ ಹೋಗಿ ಹುಡುಗರಿಗೆ. ಆದರೆ ಇಟ್ಕಲ್ಲ ಅವರಿಗೆ, ಆದರೆ ಇಬ್ಬರು ಹುಡುಗರು ಪಾಪ ನೋಡ್ತಾ ಇದ್ದಾರೆ, ಅವ್ರಿಗೆ ಆಗಲಿಲ್ಲ, ನಾನು ಸ್ವಲ್ಪ ಬಳಸ್ಕೊಂಡು ಅವ್ರಿಗೆ ತಿನ್ನಕ್ಕೆ ಅದನ್ನ ತಿನ್ನೋ ಥರ ನಾನು ಕೊಟ್ಟೆ, ಥ್ಯಾಂಕ್ ಯು ತಾತ ಅಂತ ಹೇಳ್ಬಿಟ್ಟು ಕೊಟ್ಟೆ. ನಮಗೆ ನಮಗೆ ಕೆಲಸಕ್ಕೆ ನಂಬಕ್ಕಾಗಲ್ಲ ನಮಗೆ ತಾಯಿ ಸ್ಥಿತಿ ಬಂದಿದೆ ನಮಗೆ ಅಂತ. ಯಾಕೆ ಹೇಳ್ತೇನೆ, ಈ ನಾಮ ರೂಪ ಅನ್ನೋದು ರೂಪ ಕೂಡ ಖಂಡಿತ ಅಷ್ಟೇ. ನಮ್ಮ ಫೋಟೋ ನೋಡ್ಬಿಟ್ಟು, ನಾವು ಚಿಕ್ಕ ವಯಸ್ಸಾಗಿರೋ ಫೋಟೋ ನೋಡ್ಬಿಟ್ಟು ಇವಾಗ ಇದನ್ನು ನೋಡಿದ್ರೆ ಇವನೇನೋ ಅವನು ಅಂತ ನಮಗೆ ಅಷ್ಟೊಂದು ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ. ಅವಾಗ ರೂಪ ಅನ್ನೋ ಬದಲಾವಣೆ ಆಗುತ್ತೆ, ನಾಮ ಅನ್ನೋದು ಬದಲಾವಣೆ ಆಗುತ್ತೆ. ಹಾಗಾದ್ರೆ ಅದು ಸ್ಥಿತಿ ತಾಯಿಯಾಗಿಲ್ಲ ಅಂತ ಹೇಳೋಕ್ಕಾಗಿ ನಾನು ಈ ಉದಾಹರಣೆಯನ್ನು ತಗೊಂಡೆ. ಹಾಗಾಗಿ ಅದರಿಂದಲೇ ನಾವು ನಾಮರೂಪ ಅನ್ನೋದನ್ನು ನಾವು ಅನಿರ್ವಚನೆ ಅಂತ ಹೇಳಬೇಕಾಗಿದೆ. ಅದು ಸ್ಥಾಯಿಯಾಗಿಲ್ಲ, ಅದೇ ಸಮಯದಲ್ಲಿ ತೋರ್ಕೊಳ್ತಾನಾಗಿದೆ. ಹೇಗೆ ಈ ಹಾವು ಅನ್ನೋದು ಸ್ಥಾಯಿಯಾಗಿಲ್ಲ ಖಂಡಿತ, ಹಗ್ಗ ಅಂತ ಬುದ್ಧಿ ಬಂದಮೇಲೆ ಅದು ಹಾವು ಹೊಟ್ಟೋಯ್ತು, ಅದೇ ತೋರ್ಕೊಳ್ತು ಸ್ವಲ್ಪತ್ತಿಗೆ. ಹಾಗಾಗಿ ಅದನ್ನು ನಾವು ಅಸತ್ತಂತನ್ನು ಹೇಳ್ಕೊಳ್ಳಲ್ಲ, ಸತ್ತಂತನ್ನು ಹೇಳ್ಕೊಳ್ಳಲ್ಲ. ಅದೇ ತರ ಈ ನಾಮರೂಪ ಅನ್ನೋದು ಕೂಡ ಸತ್ತು ಅಸತ್ತಲ್ವೇ ಇಲ್ಲ, ಸತ್ತು ಅನ್ನೋದಿಲ್ಲ ಅಸತ್ತು ಅಂತಲ್ಲ ಆಗೋದಿಲ್ಲ ಅಂತ ನಾವು ತೀರ್ಮಾನ ಮಾಡ್ತೀವಿ. ಹೀಗೆ ನೋಡಿದಾಗ ನಮಗೆ ಈ ಒಂದು ಮಣ್ಣಿಂದ ಉಂಟಾಗಿರೋ ಮಡಿಕೆಗೆ ನಾವು ಒಂದು ರೂಪ ಕೊಡ್ತೀವಿ, ಆಮೇಲೆ ಒಂದು ನಾಮ ಕೊಡ್ತೀವಿ, ಮಡಿಕೆಯಿಂದ ಒಂದು ಹೆಸರು ಕೊಡ್ತೀವಿ, ಅದಕ್ಕೊಂದು ರೂಪ ಇದೆ. ಸರಿ, ಅದೇ ಇವ್ನು ಬಳಸ್ತಾ ಬಳಸ್ತಾ ಇವ್ನು ಕೈಯಿಂದ ಬಿದ್ದೋಯ್ತು ತಿಳ್ಕೊಳ್ಳ, ಅವಾಗ ಮಡಿಕೆಯನ್ನು ತೋರಿಸೋಕ್ಕಾಗುತ್ತೆ ಇವನು, ಅದನ್ನು ಮಡಿಕೆ ಅಂತ ತೋರಿಸೋಕ್ಕಾಗಲ್ಲ, ಅದನ್ನು ಮಡಿಕೆ ಅಂತ ಹೆಸರು ಕರೆಯೋಕ್ಕಾಗಲ್ಲ. ಏನೋ ಮಣ್ಣಿನ ಚೂರುಗಳು ಬಿದ್ದಿದೆಯಪ್ಪ, ಅದು ಮಡಿಕೆ ಚೂರುಗಳು ಬಿದ್ದಿದೆಯಂತ ಏನಾದರೂ ಹೇಳ್ತಾರೆ, ಆ ಥರ ಆಗುತ್ತದೆ. ಹಾಗಾದರೆ ಮಣ್ಣು ಅಂತ ಮಡಿಕೆ ಅಂತ ಹೆಸರು ಹೊಟ್ಟೋಯ್ತು, ಆಮೇಲೆ ಅದಕ್ಕೆ ಒಂದು ರೂಪ ಇದ್ದಲ್ಲ ಉಂಡಿಗಿದ್ದು ರೂಪ ಅಂತ ಅದು ಹೊಟ್ಟೋಯ್ತು. ಇನ್ನೊಂದು ಸೇರಿಸ್ಕೊಬೋದ್ಬೇಕಾದ್ರೆ ನಾವು ಯುಟಿಲಿಟಿ ಅಂತ ಒಂದಿದೆಯಲ್ಲ ಅದು ಹೊಟ್ಟೋಯ್ತು ಅಲ್ವಾ. ಇವಾಗ ನೋಡಿ, ಇವಾಗ ವೃಕ್ಷ ಎಕ್ಸಾಂಪಲ್ ತಗೊಂಡ್ರೆ ಕೂಡ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಆ ವೃಕ್ಷ ಅಂತ ವೃಕ್ಷವಾಗಿದ್ದಾಗ ಅದಕ್ಕೆ ಫರ್ನಿಚರ್ ಯುಟಿಲಿಟಿ ಇರಲಿಲ್ಲ. ಅದಕ್ಕೆ ನೋಡಿ, ಒಂದು ಕೆಳಗಡೆ ಕೂತ್ಕೊಂಡ್ರೆ ನೆರಳು ಸಿಗುತ್ತೆ ಅಂತ ಒಂದಿತ್ತು, ಆಮೇಲೆ ನಾನಾ ಪಕ್ಷಿಗಳು ಪ್ರಾಣಿಗಳೆಲ್ಲ ಅಲ್ಲಿ ಸೇರ್ಕೊಳ್ತಾ ಇತ್ತು, ಅಲ್ಲಿ ಬಂದು ವಾಸ ಮಾಡ್ತಾ ಇತ್ತು ಅಂತ ಅದಿತ್ತು. ನೋಡೋರಿಗೆ ತುಂಬ ಸೌಂದರ್ಯ ಆಗಿತ್ತು ಅದಕ್ಕೆ, ಆಮೇಲೆ ಮಣ್ಣಿನ ಮರದಿಂದ ತುಂಬ ಬೆನಿಫಿಟ್ಸ್ ಅಂತ ಹೇಳ್ತಾ ಇದಾರಲ್ಲ, ಅದು ಏನು ಬೇಕು ನಿಮಗೆ ತುಂಬ ಇದು ಆಕ್ಸಿಜನ್ ಕೊಡುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಅವರು, ಹಾಗಾಗಿ ಅಂಥದ್ದೆಲ್ಲ ಅದು ಅಂತ ಒಂದು ಬೆನಿಫಿಟ್ಸ್ ಎಲ್ಲ ಇತ್ತು, ಇದೆಲ್ಲ ಹೇಳ್ತಾ ಇದ್ವಿ ಯುಟಿಲಿಟಿ. ಅದೇ ಅವ್ನು ದಿಮ್ಮಿ ಅಂತ ಮಾಡಿದ್ಮೇಲೆ ಇದೆಲ್ಲ ಹೊಟ್ಟೆ ಹೋಯ್ತು. ದಿಮ್ಮಿ ನೋಡ್ಬಿಟ್ಟು ಯಾರು ತುಂಬ ಸುಂದರ ಆಗಿದೆ ಅಂತ ಯಾರು ಹೇಳೋದೇ ಇಲ್ಲ, ಅದು ನೆರಳು ಕೊಡುತ್ತೆ ಅಂತ ಯಾರು ಹೇಳಲ್ಲ. ಅಲ್ಲಿ ಬಂದು ಪಕ್ಷಿಗಳು ಪ್ರಾಣಿಗಳೆಲ್ಲ ಸುತ್ತಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ವಾಸ ಮಾಡೋಕ್ಕೂ ಆಗೋದಿಲ್ಲ, ಈ ಥರ ಆಗುತ್ತೆ. ಫರ್ನಿಚರ್ ಅಂತ ಆದಮೇಲೆ ಅದು ಬೇರೆ ಇದಾಗುತ್ತೆ. ಹಾಗಾದ್ರೆ ಯುಟಿಲಿಟಿ ಆಲ್ಸೋ ಕೀಪ್ಸ್ ಚೇಂಜಿಂಗ್, ದಟ್ಸ್ ಆಲ್ಸೋ ನಾಟ್ ರಿಯಲ್, ನಾಟ್ ಸ್ಥಾಯಿ ಅಲ್ಲ ಅಂತ. ಇವಾಗ ನಮಗೆ ನಮ್ಮ ಉದಾಹರಣೆ ತಿರ್ಗ ನಾವು ತಗೊಂಡ್ರೆ, ಮನೇಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಏನಾಯ್ತು, ಅವರು ಹೋಗ ಅಂಗಡಿಗೆ ಹೋಗಿ ತಗೊಂಬಾರ ಅಂತ ಇದು ಮಾಡ್ತಾ ಇದ್ರು. ವಯಸ್ಸಾದವ್ರನ್ನ ಆತ ಮಾಡ್ತಾರೆ ಮನೇಲಿ, ಹೋಗಿ ತಗೊಂಬ ಅಂತ ಹೇಳ್ತಾರ, ಇಲ್ಲ ಇದು ಒಂದ್ ಕಡೆ ಕೂತಿದ್ರೆ ಸಾಕಪ್ಪ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾರ. ಯಾಕಂದ್ರೆ ಇನ್ನು ಆಚೆ ಹೋದ್ರೆ ಏನಾದ್ರು ಏನೋ ಅನರ್ಥ ಮಾಡ್ಕೊಂಡು ಬರ್ತೀಯ, ನೀವು ಅದಕ್ಕೆ ಇನ್ನೊಂದ್ ಕಡೆ ಕೂತಿದ್ರೆ ಸಾಕು ನೀವು ಸುಮ್ಮನೆ ಅಂತ ಹೇಳ್ಬಿಟ್ಟು ಆತರ ಮಾಡ್ಬಿಡ್ತಾರೆ. ಹಾಗಾದ್ರೆ ಯುಟಿಲಿಟಿ ಅನ್ನೋದು ಕೂಡ ಇವನಿಂದ ಯುಟಿಲಿಟಿ ಅನ್ನೋದು ಕೊಟ್ಟೋಗುತ್ತೆ. ಇದು ನಾವು ಇನ್ನೂ ತುಂಬಾ ಚೆನ್ನಾಗಿ ನೋಡೋದು, ನಮ್ಮ ಪ್ರತ್ಯಕ್ಷವಾಗಿ ನೋಡೋದು ಎಲ್ಲಿ ಅಂತ ಹೇಳಿದ್ರೆ,
ಕೆಲಸಕ್ಕೆ ಸೇರ್ಕೊಳ್ತಾರೆ. ಕೆಲಸಕ್ಕೆ ಸೇರ್ಕೊಂಡಾಗ ಅವನಿಗೆ ಅಷ್ಟೊಂದು ಡ್ಯೂಟೀಸ್ ಎಲ್ಲ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಂದಾನೊಂದು ಸಮಯ ಬರುತ್ತೆ, ಇನ್ಮೇಲೆ ಅವನಿಗೆ ಏನು ಪ್ರಮೋಷನ್ ಕೊಡೋಕ್ಕಾಗಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಕೊಡೋಕ್ಕಾಗಲ್ಲ, ಅವನಿಗೆ ಮನೆಗೆ ಕಳ್ಸೋಣ ಸಾಕು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಮನೆಗೆ ಎಲ್ಲ ಪೆನ್ಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅದು ಕೊಡದೆ ಹೋದ್ರೆ ಇಲ್ಲೇ ಕೂತಿರ್ತಾನೆ ಅವನು, ಅದೇ ನಾವು ಕೊಟ್ಟು ಕಳಿಸ್ತೀವಿ, ನಿಮ್ಮ ಮನೆಗೆ ಬರ್ಬಿಡ್ತಪ್ಪ, ಬರ್ಬೇಡ ಕಡೆ ಅಂತ ಕಳಿಸ್ಬಿಡ್ತಾರೆ. ಹೀಗೆ ನಮಗೆ ಯುಟಿಲಿಟಿ ಅನ್ನೋದು ಕೂಡ ನಮಗೆ ಅದು ಸ್ಥಾಯಿ ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಈ ಪ್ರಪಂಚ ಅನ್ನೋದ್ರಲ್ಲಿ ಕೂಡ ನಮಗೆ ಇದೇ ಗತಿನೇ, ಪ್ರಪಂಚ ಅನ್ನೋದು ಕೂಡ ಇದೇ ಗತಿನೇ. ಹಾಗಾಗಿ ಅದರಲ್ಲಿ ಅವನಿಗೆ ನೋಡಿ, ಪ್ರಪಂಚವನ್ನು ನೋಡಿ ಒಬ್ಬ ತುಂಬ ಅವನಿಗೆ ಬೇಕು ಅಂತ ಇರ್ತಾನೆ ಒಂದು ವಯಸ್ಸಲ್ಲಿ. ಆದರೆ ಅವನಿಗೆ ಬೇರೆ ಒಂದು ವಯಸ್ಸು ಬಂದ್ಬಿಟ್ಟಿದ್ದಾಗ ಅವನಿಗೆ ಸಾಕಪ್ಪ ನಮಗೆ ಅಂತ ಹೇಳ್ಬಿಟ್ಟು ಅವನು ಒಂದು ಕಡೆ ಇದ್ಬಿಡ್ತಾನೆ. ಹಾಗಾಗಿ ಇದು ಕೂಡ ನಮಗೆ ಸ್ಥಾಯಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಏನಾಯಿತು, ನಾಮ ರೂಪ ಆಮೇಲೆ ಕ್ರಿಯಾ ಅಥವಾ ಯುಟಿಲಿಟಿ ಅಥವಾ ಅದಕ್ಕೆ ಅರ್ಥಕ್ರಿಯಾಕಾರಿತ್ವ ಅಂತ ಹೇಳ್ತಾರೆ, ಇದಕ್ಕೆ ಯುಟಿಲಿಟಿ ಅಂತ, ಪ್ರಾಕ್ಟಿಕಲ್ ಯುಟಿಲಿಟಿ ಅಂತಿದೆ. ಇದು ಮೂರೂ ಕೂಡ ಸ್ಥಾಯಿ ಅಲ್ಲ, ಅನಿರ್ವಚನೀಯ ಅಂತ ಹೇಳಬೇಕಾಗುತ್ತೆ ಅಂತ. ಹಾಗಾಗಿ ಇವರು ಇಲ್ಲಿ ಹೇಳ್ತಾ ಇರೋದು ಈ ನಾಮರೂಪ ಅನ್ನೋದು ಕಲ್ಪಿತವಾದ್ದು ಅಂತ ಒಪ್ಕೊಳ್ತೀವಿ. ಅದು ಸತ್ ಅನ್ನೋದಕ್ಕೆ ಕಲ್ಪಿತವಾದ ಈ ನಾಮರೂಪಗಳು ಅಂತ ಒಂದು ವಿಚಾರ ಮಾಡ್ತಾರೆ. ಸ್ವಲ್ಪ ಸಟಲ್ ಆಗಿದೆ ವಿಚಾರ ನಾನು ಹೇಳ್ತೀನಿ ಅಂತ ಈ ಶ್ಲೋಕ ಹೋಗ್ಬಿಟ್ಟು ನಾನು ಹೇಳ್ತೀನಿ. 35ನೇ ಶ್ಲೋಕ ನೋಡಿ, ಸತೋಪಿ ನಾಮ ರೂಪೇ ದ್ವೇ ಕಲ್ಪಿತೇ ಚೇತ್ ತದಾವದ ಪುತ್ರೇತಿ ನಿರಧಿಷ್ಠಾನೋ ನ ಬ್ರಹ್ಮ ಕ್ವಚಿ ದೀಕ್ಷ್ಯತೆ. ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಸತ್ ಅನ್ನೋದಕ್ಕೂ ಕೂಡ ಈ ನಾಮರೂಪ ಎರಡು ಕೂಡ ಕಲ್ಪಿತ ಅಂತ ನಿಮ್ಗೆ ಹೇಳಿದ್ರೆ, ಆವಾಗ ನೀನು ಹೇಳು ಎಲ್ಲಿ ಕಲ್ಪಿತವಾಗಿದೆ ಅಂತ ಹೇಳ್ಬೇಕು. ಕಲ್ಪಿತ ಅಂತ ಒಂದು ಹೇಳಿದ ತಕ್ಷಣ ಅದಕ್ಕೆ ಒಂದು ಅಧಿಷ್ಠಾನ ಹೇಳ್ಬೇಕು. ಸಾಮಾನ್ಯವಾಗಿ ಲೋಕದಲ್ಲಿ ಯಾವ್ಯಾವ ಒಂದು ವಿಷಯ ಕಲ್ಪಿತ ಅಂತ ಹೇಳಿದ್ರು ಕೂಡ ಅದಕ್ಕೆ ನಾವು ಒಂದು ಅಧಿಷ್ಠಾನ ಹೇಳಬೇಕಾಗುತ್ತೆ. ಏನು ಅಧಿಷ್ಠಾನ ಅಂತ ಕೇಳಿದ್ರೆ, ಅದು ಮೂರು ವಿಧವಾಗಿ ಅದನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಮೂರು ವಿಧವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಸತ್ ಅನ್ನೋದಕ್ಕೆ ಈ ನಾಮರೂಪಗಳು ಅನ್ನೋದು ಅದಕ್ಕೆ ಸತ್ ಅನ್ನೋದೇ ಅಧಿಷ್ಠಾನವ, ಆದರೆ ಸತ್ಯವಾಗಿರೋ ನಾಮರೂಪಗಳಿಗೆ ಸತ್ ಅನ್ನೋದೇ ಅಧಿಷ್ಠಾನವ, ಅಥವಾ ಜಗತ್ತು ಅನ್ನೋದು ಅಧಿಷ್ಠಾನವ, ಅಥವಾ ಅದು ಅಸತ್ ಅನ್ನೋದು ಅಧಿಷ್ಠಾನವ ಅಂತ ಕೇಳಿಬಿಟ್ಟು ಇವರು ಮೂರು ವಿಧವಾದ ಒಂದು ವಿಚಾರವನ್ನು ಮಾಡಿಬಿಟ್ಟು ಇವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಅದನ್ನು ಹೇಳ್ತೀನಿ, ಅದು ವ್ಯಾಖ್ಯಾನದಲ್ಲಿ ಇವರು ಕೊಟ್ಟಿದ್ದಾರೆ. ಅದಕ್ಕೆ ಏನು ಹೇಳ್ತಾ ಅಸತೋ ಅನ್ಯಸ್ಯ ರಜಸಾದೇಹಿ ನಾಮರೂಪಯೋ ಅನ್ಯತ್ರ ಶುಕ್ತಿಕಾದೇ ಶುಕ್ತಿಕಾದವು ಆರೋಪ ದರ್ಶನ ಅಂತ ಹೇಳಿದರೆ ಇದ್ರು, ಈ ಸತ್ತನ್ನು ನಾಮರೂಪ ಸತ್ ಅನ್ನೋದಕ್ಕೆ ನಾಮರೂಪ ಅನ್ನೋದು ಸತ್ ಅನ್ನೋದ್ರಲ್ಲೇ ಕಲ್ಪಿತವಾಗಿದೆ, ಸತ್ತಿನ ನಾಮರೂಪ ಅನ್ನೋದು ಸತ್ತಲ್ಲೇ ಕಲ್ಪಿತವಾಗಿದೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ಅದೇ ಜಾತಿಯಾಗಿರೋದು ಅದೇ ಜಾತಿಯಲ್ಲೇ ಕಲ್ಪಿತವಾಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ನಾವು ಲೋಕದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ರಜತ ಅಂದರೆ ಇವರು ಹಗ್ಗದಲ್ಲಿ ಹಾವು ಅಂತ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನೇ ತಗೊಂಡು ಹೇಳೋಣ. ಹಗ್ಗದಲ್ಲಿ ಹಾವು ಅಂತ ನೋಡಿದಾಗ ಹಗ್ಗವಲ್ಲದೇ ಇರೋ ಹಾವು ಹಗ್ಗದಲ್ಲಿ ಕಲ್ಪಿತವಾಗಿದೆ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ. ಹಾಗಾಗಿ ಹಗ್ಗವೇ ಹಗ್ಗದಲ್ಲಿ ಕಲ್ಪಿತ ಅಂತ ಹೇಳಿದ್ರೆ ಸರಿಯಾಗಿ ಆಗೋದಿಲ್ಲ. ಅದರಿಂದ ಸತ್ತಿನ ನಾಮರೂಪ ಅನ್ನೋದು ಸತ್ತಲ್ಲೇ ಕಲ್ಪಿತವಾಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅದನ್ನೇ ಇವರು ಮೊದಲನೇ ವಿಕಲ್ಪದಲ್ಲಿ ಹೇಳಿದ್ರು. ಸರಿ, ಎರಡನೇ ವಿಕಲ್ಪ ಏನು ಅಂತ ಹೇಳಿದ್ರೆ, ಅಸತಃ ನಿರಾತ್ಮಕ ಸಸ್ಯ ಅಧಿಷ್ಠಾನ ತ್ರಯೋಗ ಅಂತ. ಸರಿ, ಹಾಗಾದ್ರೆ ಈ ನಾಮರೂಪ ಅನ್ನೋದು ಅಸತ್ತಲ್ಲಿ ಕಲ್ಪಿತವಾಗಿದೆ ಅಂತ ಹೇಳೋಣವಾ ಅಂತ ಕೇಳಿದ್ರೆ, ಅಸತ್ ಅನ್ನೋದು ನಿರಾತ್ಮಕ ಇಲ್ಲವೇ ಇಲ್ಲ. ಇವಾಗ ನಾವು ಒಂದು ಉದಾಹರಣೆ ನೋಡ್ತೀವಿ ನೋಡಿ, ಈ ಮೊಲದ ಕೊಂಬು ತುಂಬ ಉದ್ದಕ್ಕಿದೆಯಪ್ಪ ಅಂತ ಯಾರಾದರೂ ಹೇಳಿದ್ರೆ ನಮ್ಮ ಏನು ಹೇಳೋಕ್ಕಾಗುತ್ತೆ, ಅದನ್ನು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಆ ವಸ್ತು ಇಲ್ಲವೇ ಇಲ್ಲ. ಅದಕ್ಕೆ ನಾವು ಉದ್ದಕ್ಕಿದೆ ಅಥವಾ ಇಂಥ ಕಡೆ ಕೂತಿದೆ ಅಥವಾ ಇಷ್ಟು ಗಾತ್ರ ಇದೆ ಅಂತ ಏನಾದರೂ ಹೇಳೋಕ್ಕಾಗುತ್ತಾ, ಇಷ್ಟು ತೂಕ ಇದೆ ಅಂತ ಹೇಳೋಕ್ಕಾಗುತ್ತಾ, ಏನು ಹೇಳೋಕ್ಕಾಗೋದೇ ಇಲ್ಲ. ಹಾಗಾಗಿ ಅದು ನಿರಾತ್ಮಕ ಇಲ್ಲದೇ ಇರೋ ವಸ್ತು, ಅದರಲ್ಲಿ ಈ ಒಂದು ಕಲ್ಪಿತವಾಗಿದೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಆಮೇಲೆ ಸತಃ ಉತ್ಪನ್ಯಸ್ಯ ಜಗತಃ ಸನ್ನಾಮರೂಪ ಕಲ್ಪನ ಅಧಿಷ್ಠಾನ ಅಥವಾ ಅನುಪತ್ತೆ ಹೇ ಐತಿ ಅಂತಾದರೆ, ಸತ್ತಿಂದ ಉತ್ಪತ್ತಿಯಾಗಿರೋ ಜಗತ್ತು ಅನ್ನೋದು ಅದಕ್ಕೆ ಅದು ಜಗತ್ತಲ್ಲಿ ನಾಮರೂಪಗಳೆಲ್ಲ ಕಲ್ಪಿತವಾಗಿದೆ ಅಂತ ಹೇಳಕ್ಕೂ ಬರೋದಿಲ್ಲ ನಮಗೆ. ಹಾಗಾಗಿ ಯಾಕಂದರೆ ಸತ್ತಿಂದ ಉತ್ಪತ್ತಿಯಾಗಿರೋದು ನಾಮ ಜಗತ್ತು, ಆ ಜಗತ್ತಿಗೆ ಮುಂದೆ ಸತ್ತಿನ ನಾಮರೂಪಗಳೆಲ್ಲ ಜಗತ್ತಲ್ಲಿ ಅಧಿಷ್ಠಾ ಇದು ಕಲ್ಪಿತವಾಗಿದೆ ಅಂತ ಹೇಳಕ್ಕೂ ಬರೋದಿಲ್ಲ. ಯಾಕಂದರೆ ಜಗತ್ತೇ ಕಲ್ಪಿತ, ಆ ಜಗತ್ತು ಕಲ್ಪಿತವಾಗಿರೋ ಜಗತ್ತಿಗೆ ಬಿಟ್ಟು ನಾಮರೂಪಗಳು ಬಿಟ್ಟು ಕಲ್ಪಿತ ಖಂಡಿತ. ಆದರೆ ಅದು ಈ ಜಗತ್ತಿನ ನಾಮರೂಪಗಳು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಜಗತ್ತೇ ನಾಮರೂಪಾತ್ಮಕವಾಗಿರೋದೇ ಜಗತ್ತು, ನಾಮರೂಪಗಳನ್ನು ಬಿಟ್ಟುಬಿಟ್ಟು ಜಗತ್ತನ್ನು ಹೇಳಕ್ಕೆ ಯಾವುದು ಬರೋದೇ ಇಲ್ಲ ನಮಗೆ. ಹಾಗಾಗಿ ನಮಗೆ ಈ ಈ ನಾಮರೂಪ ಅನ್ನೋದು ಕಲ್ಪಿತ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಕಲ್ಪಿತ ಅಂತ ಹೇಳಬೇಕಾಗುತ್ತೆ ನಾವು ಖಂಡಿತ. ಆದರೆ ಅದು ಎಲ್ಲಿ ಕಲ್ಪಿತ ಅಂತ ಹೇಳಬೇಕಾಗುತ್ತೆ ಕೊನೆಯಲ್ಲಿ ಅಂತ ಹೇಳಿದ್ರೆ, ಸತ್ತಾಗಿರೋ ಬ್ರಹ್ಮದಲ್ಲಿ ಕಲ್ಪಿತ ಅಂತ ನಾವು ಹೇಳಬೇಕಾಗುತ್ತೆ. ಆದರೆ ಆ ನಾಮರೂಪಗಳು ಸತ್ತು ಅಂತ ಹೇಳಕ್ಕೆ ಬರೋದಿಲ್ಲ. ಕಲ್ಪಿತವಾದ ವಸ್ತು ಖಂಡಿತ, ಅಸತ್ಯ ಮಿಥ್ಯ. ಹಾಗಾಗಿ ಮಿಥ್ಯೆಯಾದ ಪದಾರ್ಥ ಸತ್ತಾದ ಪದಾರ್ಥದಲ್ಲಿ ಕಲ್ಪಿತವಾಗಿದೆ ಅಂತ ಹೇಳ್ಬೋದನ್ನ ಅಂತ ಈ ಶ್ಲೋಕದಲ್ಲಿ ಅದೇ ಅರ್ಥ. ನಿರಧಿಷ್ಠಾನ ಭ್ರಮ ನ ಭ್ರಮ ಚಿ ದೀಕ್ಷತೆ. ಅಧಿಷ್ಠಾನವೇ ಇದ್ದೇ ಇರೋ ಒಂದು ಭ್ರಮ ಅನ್ನೋದನ್ನು ನಾವು ಎಲ್ಲೂ ಕೂಡ ನೋಡಿಲ್ಲ. ಅದು ಅದರಿಂದ ನಮಗೆ ಅಧಿಷ್ಠಾನ ಒಂದನ್ನು ಹೇಳಬೇಕಾಗುತ್ತೆ ಅದು ಖಂಡಿತ. ಕಲ್ಪನೆಗೆ ಅಧಿಷ್ಠಾನವಾಗಿರೋ ಒಂದು ವಸ್ತುವನ್ನು ಯಾವಾಗಲೂ ಹೇಳಬೇಕು ನಾವು. ಅದು ಯಾವ ವಸ್ತುವನ್ನು ಇಲ್ಲಿ ಹೇಳೋಣ ಅಂತ ಕೇಳಿದ್ರೆ,
ನಾಮರೂಪಗಳಿಗೆಲ್ಲ ಅಧಿಷ್ಠಾನವಾಗಿರೋದು ಬ್ರಹ್ಮವೇ ಅಂತ ನಾವು ಹೇಳಬೇಕಾಗುತ್ತೆ ಕೊನೆಯಲ್ಲಿ ಅಂತ. ಇವಾಗ ಮುಂದಕ್ಕೆ ಎಕ್ಸಾಂಪಲ್ ಇದು ವಿಚಾರ ತಗೊಂಡೋಗ್ತಾ ಇದ್ದಾರೆ. ಸದಸಾದೀದಿತಿ ಶಬ್ದಾರ್ಥ ಭೇದೇ ವೈಗುಣ್ಯಮಾಪತೆ ಅಭೇದೇ ಪುನರುಕ್ತಿ ಸ್ಯಾತ್ ನೈವಂ ಲೋಕೆ ತಥೇಕ್ಷಣಾತ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸದಾಸೀತ್, ಇವಾಗ ಉಪನಿಷತ್ತಲ್ಲಿ ಬಂದ್ಬಿಟ್ಟು ಏನಾಯ್ತು, ಸದೇವ ಸ್ವಾಮಿಯದ ಬಗ್ಗೆ ಆಸೀತ್ ಏಕಮೇವ ಅದ್ವಿತೀಯಂ ಅಂತ ಒಂದು ಉಪನಿಷತ್ ವಾಕ್ಯವನ್ನು ತಗೊಂಡು ವಿಚಾರ ಮಾಡ್ತಾ ಇದ್ದಾರೆ. ಚಾಂದೋದ ಉಪನಿಷತ್ ವಾಕ್ಯವನ್ನ ಇವಾಗ ಸತ್ತ ಅನ್ನೋದು ಇತ್ತು ಮುಂಚೆ, ಅಂದ್ರೆ ಈ ಪ್ರಪಂಚ ಅನ್ನೋದು ಮುಂಚೆ ಸತ್ತಾಗಿತ್ತು ಅಂತ ಅದ್ರ ಅರ್ಥ. ಪ್ರಪಂಚ ಅನ್ನೋದು ಇವಾಗ ನಾಮರೂಪಾತ್ಮಕವಾಗಿ ಕಾಣಿಸ್ಕೊತಾ ಇದ್ದೇವೆ, ಪ್ರಪಂಚ ಅದು ಸತ್ತಾಗೆ ಮುಂಚೆ ಇತ್ತು ಅಂತ. ಆದ್ರೆ ಏನರ್ಥ ಆಗುತ್ತೆ, ಸತ್ತೇ ಪ್ರಪಂಚವಾಗಿ ಕಾಣಿಸ್ತಾ ಇದೆ ಅಂತ ಆಯ್ತದೆ ಕೊನೆ. ಹಾಗಾಯ್ತದೆ ಇವಾಗ ಈ ಸತ್ತ ಅನ್ನೋದು ಇತ್ತು ಅಂತ ಹೇಳಿದಾಗ ಶಬ್ದಾರ್ಥ ಭೇದೆ. ಇವಾಗ ಏನಾಯ್ತು ನೋಡಿ, ಇದರಲ್ಲಿ ಒಂದು ಒಂದು ಏನ್ ಹೇಳ್ತಾರೆ ಕೊನೊಂಡ್ರ ಮತ್ತೆ ಏನ್ ಹೇಳ್ತಾರಲ್ಲ ಅದು ನೋಡಿ, ಸತ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ಇರುವಿಕೆ, ಇರುವುದು ಅಂತ ಅರ್ಥ. ಆಸೀತ್ ಅಂತ ಹೇಳಿದ್ರೆ ಏನು, ಇತ್ತು ಅಂತ ಅರ್ಥ. ಇವಾಗ ಸತ್ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದು ಒಂಥರ ಹೇಳಕ್ಕೆ ಅದು ನಮ್ಗೆ ವಿಚಾರ ಮಾಡಕ್ಕೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಸತ್ ಅನ್ನೋದೇ ಇರುವಿಕೆ ಅಂತ ಅದಕ್ಕೆ ಹೆಸರು. ಇರುವಿಕೆ ಅನ್ನೋದು ಇತ್ತು ಮುಂಚೆ ಅದು ನಮ್ಗೆ ಅಷ್ಟೊಂದು ಸ್ವಾರಸ್ಯವಾಗಿ ಇವೆಲ್ಲಪ್ಪ ಅದು. ಹಾಗಾದ್ರೆ ಆ ಎರಡು ಶಬ್ದಗಳಿಗೂ ಕೂಡ ಅರ್ಥ ಬೇರೆ ಬೇರೆ ಇದೆಯೋ ಅಥವಾ ಅರ್ಥ ಬೇರೆ ಬೇರೆ ಇಲ್ಲವೋ ಅಂತ ಒಂದು ವಿಕಲ್ಪ ಮಾಡ್ತಾ ಇದ್ದಾರೆ. ಸತ್ ಅನ್ನೋದಕ್ಕೆ ಆಸೀತ್ ಅನ್ನೋದಕ್ಕೆ, ಆಸೀತ್ ಅಂದ್ರೆ ಇತ್ತು ಅನ್ನೋದಕ್ಕೆ. ಸೊ ಇತ್ತು ಅನ್ನೋದಕ್ಕೂ ಸತ್ ಅನ್ನೋದಕ್ಕೂ ಇರುವಿಕೆ ಅನ್ನೋದಕ್ಕೂ ಕನ್ನಡದಲ್ಲಿ ಹೇಳೋಣ, ಇರುವಿಕೆ ಅನ್ನೋದಕ್ಕೂ ಇತ್ತು ಅನ್ನೋದಕ್ಕೂ ಎರಡಕ್ಕೂ ಅರ್ಥ ಬೇರೆ ಬೇರೆ ಇದೆಯಾ? ಅರ್ಥ ಬೇರೆ ಬೇರೆ ಇದೆ ಅಂತ ಹೇಳಿದಾಗ ಏನಾಯ್ತು, ಅವಾಗ ನಿಮಗೆ ಅದ್ವೈತ ಹೋಯ್ತು. ಯಾಕಂದ್ರೆ ಸದೇವ ಸ್ವಾಮಿಯ ಮೇಲೆ ಆಸೀತ್ ಅಂತ ಹೇಳ್ಬಿಟ್ಟು ನೀವು ಅದ್ವೈತವೇ ಇತ್ತು ಅಂತ ಹೇಳ್ಬಿಟ್ಟು ಏಕಮೇವ ಅದ್ವಿತೀಯ ಮತ್ತೆ ನೀವು ಅದನ್ನ ಇಟ್ಕೊಂಡು ಅದ್ವೈತ ಅಂತ ಹೇಳ್ತಾ ಇದ್ದೀರಾ. ಅವಾಗ ಇರುವಿಕೆ ಅನ್ನೋದಕ್ಕೂ ಇತ್ತು ಅನ್ನೋದಕ್ಕೂ ಅರ್ಥ ಬೇರೆ ಬೇರೆ ಅಂತ ಹೇಳಿದಾಗ ಏನಾಯ್ತು, ಅವಾಗ ಅರ್ಥ ಅಂತ ಹೇಳಿದ್ರೆ ವಸ್ತು ಭೇದನೇ ಇತ್ತು ಅಂತ ಹೇಳಿದಾಗ ಏನಾಯ್ತು, ಅದ್ವೈತ ಅನ್ನೋದಕ್ಕೆ ಅಂತ ಆಯ್ತು. ಯಾಕಂದ್ರೆ ಎರಡು ವಸ್ತುಗಳು ಬೇಕಿದೆ ಅಂತ ಹೇಳಿದಾಗ ಸರಿ, ಅದಕ್ಕೆ ಎರಡಕ್ಕೂ ಕೂಡ ಅರ್ಥ ಭೇದ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅವರ ಪುನರುಕ್ತಿ ಅಂತ ಆಯ್ತು. ಪುನರುಕ್ತಿ ಅಂದ್ರೆ ಏನಾಯ್ತು, ಇವಾಗ ಒಂದು ವಸ್ತು ಒಂದು ಶಬ್ದವನ್ನು ಹೇಳ್ಬಿಟ್ಟು ಮತ್ತೆ ಆ ಶಬ್ದವನ್ನು ಹೇಳಿದ್ರೆ ಪುನರುಕ್ತಿ ಅಂತ ಹೇಳ್ತಾಯಿತ್ತು. ಇವಾಗ ಹುಡುಗ ಹುಡುಗ ಅಂತ ಹೇಳಿ ಹುಡುಗ ಇದ್ದಾನೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಹುಡುಗ ಹುಡುಗ ಅಂತ ಹೇಳಿದ್ರೆ ನಮ್ಗೆ ಯಾವ ವಾಕ್ಯದಿಂದ ಏನು ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಸರಿ ಬರೋದೇ ಇಲ್ಲ. ಮುಂಚೆ ನಾವು ಏನು ಕಲ್ಪನೆ ಮಾಡಬೇಕು, ಆ ಹುಡುಗ ಹುಡುಗಾನೇ ಅಂತ ಹೇಳ್ಬಿಡ್ತಾ ಇದ್ದಾರೆ ಅವರು, ಬೇರೆ ಯಾರು ಅಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಡ್ರೆಸ್ ನೋಡಿದಾಗ ಅದು ಹುಡುಗನ ಹುಡುಗಿ ಅಂತ ಹೇಳಕ್ ಬರ್ತಾ ಇಲ್ಲ, ಅವಾಗ ಅದು ನಮ್ಗೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಏನಾದ್ರು ಹೇಳಬೇಕಾಗುತ್ತೆ. ಅದು ಸ್ವಾರಸ್ಯ ಇರೋದಿಲ್ಲ. ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಸತ್ತು ಮತ್ತು ಆಸೀತ್ ಅನ್ನೋದಕ್ಕೆ ಅರ್ಥಭೇದ ಅಂದ್ರೆ ಎರಡೂ ಬೇರೆ ಬೇರೆ ವಸ್ತುಗಳು ಅಂತ ಹೋದ್ರೆ ಅದ್ವೈತ ಬಂದ್ಬಿಡ್ತು, ಅದ್ವೈತ ಹೋಯ್ತು. ಸರಿ, ಎರಡಕ್ಕೂ ಅರ್ಥ ಬೇರೆ ಇರಲೇ ಇಲ್ಲ ಅಂತ ಹೇಳಿದ್ರೆ ಮೀನ್ ದ ಸೇಮ್ ಅಂತ ಹೇಳಿದ್ರೆ ಏನಾಯ್ತು, ಯು ಆರ್ ಯುನಿಟ್ ಟಾಟಾಲಜಿ ಅಂತ ಇಂಗ್ಲೀಷ್ ಹೇಳ್ತಾರೆ, ವೆರ್ಬಿಯಾಸಿಟಿ ಅಂತ ಹೇಳ್ತಾರೆ. ಯು ಆರ್ ಸೇಮ್ ದ ಸೇಮ್, ಯು ಆರ್ ರಿಪೀಟಿಂಗ್ ದ ಸೇಮ್ ವರ್ಡ್ ಅಗೇನ್ ಅಂಡ್ ಅಗೇನ್, ಇಟ್ ವೋಂಟ್ ಕನ್ವೇ ಎನಿ ಮೀನಿಂಗ್. ಅದು ಒಂದು ದೋಷ ಅದು ಆಕ್ಚುಲಿ. ಸೊ ಅದು ಆ ಥರ ಬರುತ್ತೆ, ಅದಕ್ಕೇನು ಪರಿಹಾರ ಮಾಡೋಣಪ್ಪ ಅಂತ ಕೇಳಿದಾಗ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಮೈವಂ ಲೋಕೆ ತಥಾ ಏಕ್ಷಣ. ಇಲ್ಲ, ನಮ್ಗೆ ಏನು ತೊಂದರೆ ಇಲ್ಲ, ಕನ್ಫ್ಯೂಷನ್ ಇಲ್ಲ ಅದಕ್ಕೆ. ಆದರೆ ಲೋಕದಲ್ಲಿ ನಾವು ಇದನ್ನು ನೋಡಿದ್ದೀವಿ. ಯಾವುದನ್ನ ಅಂತ ಹೇಳಿದ್ರೆ ಈ ಎರಡನೇ ವಿಕಲ್ಪ ಇದೆಯಲ್ಲ, ಯಾವುದು ಅರ್ಥ ಭೇದ ಇಲ್ಲ ಅಂತ ಹೇಳಿದಾಗ ಪುನರುಕ್ತಿಯಿಂದ ಬರ್ಬೋದು ಅಂತ ಒಂದು ಇದ್ದಿದ್ದಿರಲ್ಲ, ಅದನ್ನು ಲೋಕದಲ್ಲಿ ಅಂತ ಪ್ರಯೋಗ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ಆ ಪ್ರಯೋಗಗಳು ಏನು ಅಂತ ಹೇಳಿಬಿಟ್ಟು ಲೋಕದ ಪ್ರಯೋಗಗಳನ್ನ ಅವರು ಉದಾಹರಣೆ ಮಾಡ್ತಾರೆ. ಮುಂದೆ ಶ್ಲೋಕದಲ್ಲಿ ಇವಾಗ ಗಂಟೆ ಆಗಿದೆ ಇವರೆ ಸರಿ, ಮುಂದಿನ ಶ್ಲೋಕ ನಾನು ಹೋಗ್ತೀನಿ. ಇವಾಗ ಕರ್ತವ್ಯಂ ಕುರುತೆ ವಾಕ್ಯಂ ಬ್ರೂತೆ ಧಾರ್ಯಸ್ಯ ಧಾರಣಾಂ ಇತ್ಯಾದಿ ವಾಸನಾವಿಷ್ಟಂ ಪ್ರತ್ಯಾಸೀತ್ ಸದಿತೀರಣಾಂ. ಏನಂದ್ರೆ ಕರ್ತವ್ಯಂ ಕುರುತೆ ಅಂತ ಒಂದು ವಾಕ್ಯ ಇದೆ, ಅಂದ್ರೆ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಇವಾಗ ಕನ್ನಡದಲ್ಲಿ ನಮಗೆ ಇದರ ಅರ್ಥ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ, ಅದರಿಂದ ನಮಗೆ ತೊಂದರೆ ಇಲ್ಲ. ಆದ್ರೆ ಈ ಎರಡು ಶಬ್ದಗಳನ್ನ ತಗೊಂಡಿದ್ದೀವಿ, ಕರ್ತವ್ಯ ಅಂದ್ರೆ ಏನು, ಮಾಡಬೇಕಾದ. ಕುರುತೆ ಅಂತ ಹೇಳಿದ್ರೆ ಏನು, ಮಾಡ್ತಾ ಇದ್ದಾನೆ ಅಂತ. ಸೊ ಮಾಡಬೇಕಾದ್ರೂ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಏನಾಯ್ತು, ಈ ಮಾಡೋದು ಎಲ್ಲರೂ ಬಂತಲ್ವಾ, ಇಂಥ ಒಂದು ಲೋಕದಲ್ಲಿ ಇಂಥ ಒಂದು ಪುನರುಕ್ತಿ ಅನ್ನೋದು ಲೋಕದಲ್ಲಿ ಅಂತ ಬಳಸ್ತಾರೆ ಲೋಕದಲ್ಲಿ, ಅದಿಟ್ಕೊಂಡು ಅವ್ರಿಗೆ ಯಾವ ವ್ಯವಹಾರ ಮಾಡ್ತಾರೆ ಅದನ್ನ ಅಂತ ಒಂದು ವಾಕ್ಯಂ ಕುರುತೆ. ನೋಡಿ, ವಾಕ್ಯಂ ಅನ್ನೋದೇನು, ಹೇಳಬೇಕಾದ ಹೇಳಲ್ಪಡುವುದು, ಅದೇ ವಾಕ್ಯ, ಹೇಳಲ್ಪಡುವುದೇ ವಾಕ್ಯ. ವಾಕ್ಯವನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಏನಾಯ್ತು, ಅಲ್ಲಿ ಕೂಡ ಹೇಳೋದು ಅಂತ ಎರಡು ಕಡೆ ಬಂತದ್ದು. ಅದೇ ಥರ ಧಾರ್ಯಸ್ಯ ಧಾರಣಂ ಅಂತ, ಧಾರ್ಯ ಅಂದ್ರೆ ಏನು, ಈ ಬಟ್ಟೆ ಬಟ್ಟೆ ಅನ್ನೋದು ನಾನು ಧಾರಣೆ ಮಾಡ್ಬೇಕಾದ, ಧಾರಣೆ ಮಾಡಬೇಕಾದನ್ನ ಧಾರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಒಂದು ಎರಡು ಒಂದು ಪುನರುಕ್ತಿ ಬರ್ತಲ್ಲ, ಇವಾಗ ನೋಡಿ ಚೆನ್ನಾಗಿ ಗೊತ್ತಾಗುತ್ತೆ ಪುನರುಕ್ತಿ ಏನು, ಧಾರಣೆ ಮಾಡಬೇಕಾದ ವಸ್ತುವನ್ನ ಧಾರಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಕೂಡ ಈ ಧಾರಣೆ ಅನ್ನೋದು ಎರಡು ಕಡೆ ಬರ್ತಾ ಇದೆ. ಈ ಥರ ಪುನರುಕ್ತಿ ಅನ್ನೋದು ಲೋಕದಲ್ಲಿ ನಾವು ನೋಡಿದ್ದೀವಿ. ಈ ಒಂದು ವಾಸನೆ ಇದೆಯಲ್ಲ, ಇವನಿಗಾಗಿ ಏನ್ ಮಾಡ್ತಾ ಇದೆ, ಸತ್ ಮುಂಚೆ ಇತ್ತು ಅಂತ ಉಪನಿಷತ್ ಹೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆ
ದಾಸರ ಸಮಾಧಾನ ಹೇಳ್ತಾರೆ ಅಂದ್ರೆ ಸತ್ ಮುಂಚೆ ಇತ್ತು ಅಂತ ಹೇಳುವಾಗ ಸತ್ತು ಅನ್ನೋದೇ ಇರುವಿಕೆ, ಇರುವಿಕೆ ಅನ್ನೋದು ಮುಂಚೆ ಇತ್ತು ಅಂತ ಹೇಳುವಾಗ ನಮಗೆ ಒಂದು ಟೋಟಾಲಜಿ ಅಂತ ಬರ್ತಾ ಇದೆಯಲ್ಲ, ಪುನರುಕ್ತಿ ಅಂತ ಬರ್ತಾ ಇದೆಯಲ್ಲ, ಅದನ್ನು ನೀವು ಹೇಗೆ ಪರಿಹಾರ ಮಾಡ್ತೀರಿ ಅಂತ ಕೇಳಿದಾಗ ನೋಡಿ ಲೋಕದಲ್ಲಿ ಇತರ ಪ್ರಯೋಗ ಇದೆ, ಮಾಡಬೇಕಾದನ್ನ ಮಾಡ್ತಾ ಇದ್ದಾನೆ, ಧಾರಣೆ ಮಾಡಬೇಕಾದನ್ನ ಧಾರಣೆ ಮಾಡ್ತಾ ಇದ್ದಾನೆ, ಹೇಳಬೇಕಾದನ್ನ ಹೇಳ್ತಾ ಇದ್ದಾನೆ ಅಂತ ಪ್ರಯೋಗವಿದೆಯಲ್ಲ, ಇಂಥ ಪ್ರಯೋಗಗಳು ಉಪಯೋಗಿಸಿರುವ ವಾಸನೆ ಇದೆಯಲ್ಲ ಅವನಿಗೆ, ಅವನಿಗೆ ಈ ಒಂದು ಪ್ರಯೋಗ ಈ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದ್ರೆ ಅವ್ನಿಗೆ ಏನು ತೊಂದರೆ ಬರಲಾರಿಂದ ಅದನ್ನ ಇಟ್ಕೊಂಡೇ ಪೂಜಿಸಿದ ಕೂಡ ಸತ್ ಆಸೀತ್ ಪೂರ್ವಂ ಅಂತ ಹೇಳ್ತಾ ಇದೆ ಅಂತ ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಇದನ್ನ ನೋಡಿ, ಇದಕ್ಕೆ ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ ಉಪನಿಷತ್ ಇವರು ಇಂಥ ಒಂದು ಗ್ರಂಥದಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಈ ಉಪನಿಷತ್ತಿಗೆ ಎಂಥ ಒಂದು ದೊಡ್ಡ ಕಷ್ಟವಾದ ಕೆಲಸ ಅದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಪರತತ್ವವನ್ನು ಅದು ಎತ್ತದ್ದು ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಅಗಂಧಂ, ಅದಕ್ಕೆ ಶಬ್ದಸ್ಪರ್ಶ ರೂಪಗಂಧ ಯಾವುದು ಇಲ್ಲವೇ ಇಲ್ಲ, ಅದನ್ನು ಇದೆ ಅಂತ ಹೇಳಿದ್ರು ಕೂಡ ನಮಗೆ ಕಷ್ಟ ಆಗುತ್ತೆ ಒಪ್ಕೊಳ್ಳೋಕ್ಕೆ. ಅದಕ್ಕೆ ಏನು ಮಾಡಿಬಿಡ್ತಾರೆ ಈ ಒಂದು ವೇದಾಂತ ಪಾಠಕ್ಕೆ ಬರೋಕ್ಕೆ ಮುಂಚೆನೇ ಅವನಿಗೆ ಶ್ರದ್ಧೆ ಅಂತ ಅವನಿರಬೇಕು, ಗುರುಗಳು ಶಾಸ್ತ್ರ ಹೇಳೋದು ಸತ್ಯ ಅಂತ ಅವನಿಗೆ ಬುದ್ಧಿ ಬರಬೇಕು, ಆ ಬುದ್ಧಿ ಇಟ್ಕೊಂಡು ಅವ್ನು ಬರಬೇಕು. ಯಾಕಂದರೆ ಅವನಿಗೆ ಎಟ್ಟೆತ್ತಿಗೆ ಮೊದಲನೇ ದಿವಸನೇ ಅವನಿಗೆ ಸದ್ವಸ್ತು ಅನ್ನೋದು ಇದೆ ಅಂತ ಇವನಿಗೆ ಸಾಬೀತು ಮಾಡೋಕ್ಕೆ ಆಗೋದೇ ಇಲ್ಲ. ವ್ಯಕ್ತಿಗಳೆಲ್ಲ ಇಟ್ಕೊಂಡು ಶ್ರೀವಾಕ್ಯಗಳನ್ನೆಲ್ಲ ಚೆನ್ನಾಗಿ ಬೋಧನೆ ಮಾಡಿ ಪಾಠಗಳೆಲ್ಲ ಸ್ವಲ್ಪ ಆಗ್ತಾ ಆಗ್ತಾನೆ ಅವನಿಗೆ ಈ ಥರ ಕಣ್ಣಿಗೆ ಕಾಣಿಸದೇ ಇರೋ ಒಂದು ವಸ್ತು, ಕೈಗೆ ಸಿಗದೇ ಇರೋ ಒಂದು ವಸ್ತು, ಮೂಗಿನ ಮೂಗಿಸಿ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇರೋ ಒಂದು ವಸ್ತು ಇದೆ ಅಂತ ಒಪ್ಕೊಳಕ್ ಬರ್ತೇ ಇರೋ. ಅದರಿಂದನೇ ನೀನು ಏನು ಮಾಡ್ತಾನೆ ಅದು ತಿಳ್ಕೊಳ್ದೇ ಹೋದ್ರೆ ಬೇರೆ ದಾರಿ ಇಲ್ಲ, ಅದನ್ನು ನೀನು ತಿಳ್ಕೊಂಡ್ರೆ ನಿನಗೆ ಮುಕ್ತಿ ಅಂತ ಇರೋದ್ರಿಂದ ಅದನ್ನು ನೀನು ಖಂಡಿತ ತಿಳ್ಕೊಳ್ಳೇಬೇಕು. ಯಾವ್ದು ಕಂಟೆಂಟ್ ಇದೆ ಆ ಥರ ಒಂದು ಸಿಚುವೇಶನ್. ಬಟ್ ಇದನ್ನು ಹೇಳೇ ಹೇಳ್ತಾರೆ ಅನುಭವದಲ್ಲಿ ಪರಿವರ್ತನ ಆಗುತ್ತೆ ಅದು ಅನುಭವದಲ್ಲಿ ಬರಬೇಕು, ಅದು ಕರೆಕ್ಟ್ ಇರಲಿ, ಅದು ಅನುಭವದಲ್ಲಿ ಪಡ್ಕೊಳ್ಳೋಕೆ ಅನುಭವ ಇಲ್ಲದೆ ಇರೋದು ತಾನೇ ಪ್ರಾಬ್ಲಮ್ ಬಂದಿದೆ, ಅದರ ಅನುಭವ ಇಲ್ಲಿ ಸಿಗದೇ ಇರೋದ್ರಿಂದ ತಾನೇ ಪ್ರಾಬ್ಲಮ್ ಬಂದಿದೆ. ಅದರಿಂದ ಏನು ಮಾಡಬೇಕಾಗಿದೆ, ಉಪನಿಷತ್ತಿಗೆ ಉಪಾಯವಾಗಿ ಅದನ್ನು ಹೇಳ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಏನು ಮಾಡ್ತಾರೆ ನಮಗೆ ಲೋಕದಲ್ಲಿ ಕೂಡ ಒಬ್ಬನಿಗೆ ತಿಳಿದೇ ಇರೋ ಒಂದು ವಸ್ತುವನ್ನು ಹೇಳ್ಕೊಡುವಾಗ ಏನು ಮಾಡ್ತೀವಿ, ಸ್ವಲ್ಪ ಏನೋ ತಿಳ್ಕೊಂಡಿರ್ತಾನೆ ಅದ್ರ ಬಗ್ಗೆ, ಅದ್ರ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ. ಅದಕ್ಕೆ ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಇಂಗ್ಲೀಷಲ್ಲಿ ಅದನ್ನು ಹೇಳ್ತಾರೆ, ನೋನ್ ಮುಖಾಂತರವಾಗಿ ಅನ್ನೋನ್ ಹೇಳ್ಕೊಡೋದು ಅಂತ ತೋರಿಸ್ಕೊಡ್ತಾರೆ. ಇವಾಗ ನೋಡಿ ಒಂದು ಅಂಟಾರ್ಟಿಕಾ ಆರ್ಟಿಕಾ ಅಂತ ಎಲ್ಲ ಹೇಳಿದ್ರೆ ಅದು ಅನ್ನೋನ್ ಫಾರ್ ಎ ಸ್ಟೂಡೆಂಟ್. ಅವಾಗ ಏನು ಮಾಡ್ತಾರೆ ಒಂದು ಮ್ಯಾಪ್ ತೊಗೊಂಡ್ಬಿಡ್ತಾರೆ, ಅಟ್ಲಾಸ್ ತೊಗೊಂಡ್ಬಿಡ್ತಾರೆ, ತೊಗೊಂಡ್ಬಿಟ್ಟು ಅದರಲ್ಲಿ ಅವನಿಗೆ ಇಂಥ ಜಾಗಗಳೆಲ್ಲ ತೋರಿಸ್ಬಿಟ್ಟು ನೋಡು ನಾವೆಲ್ಲ ಇರೋದು ಇಂಥ ಕಡೆ ಅದೆಲ್ಲ ಇರೋದು ಅಂಥ ಕಡೆ ಅಂತೆಲ್ಲ ತೋರಿಸ್ಬಿಟ್ಟು ಅವನಿಗೆ ಈ ಥರ ಅವ್ನು ಮಾಡ್ತಾರೆ. ಮಾಡಿದಾಗ ಅವ್ನಿಗೆ ಏನಾಗುತ್ತೆ ಅದು ಇದೆ ಅಂತ ಒಂದು ಕಲ್ಪನೆ ಬರುತ್ತೆ. ಮುಂಚೆ ಅದನ್ನು ಇದೆ ಇದೆ ಅಂತ ಹೇಳ್ಕೊಳೋಕ್ಕೆ ಆಗಲ್ಲ, ಒಂದು ಪುಸ್ತಕದಲ್ಲಿ ಬರ್ತಿದೆ ಅದರಿಂದ ಇದೆ ಅಂತ ಹೇಳಿದ್ರೆ ಒಪ್ಕೊಳಕ್ಕಾಗುತ್ತೆ ಯಾರಾದರೂ ಆಗುತ್ತೆ. ಹಾಗಾಗಿ ಏನು ಮಾಡಬೇಕಾಗುತ್ತೆ ಅವನಿಗೆ ಇದೆ ಅಂತ ಹೇಗೆ ಒಂದು ಕಲ್ಪನೆ ಕೊಡಬೇಕಾಗುತ್ತೆ ಅವರಿಗೆ. ಅದಕ್ಕೆ ನಮ್ಮ ಗುರುಗಳು ಹಿಂದಿನ ಗುರುಗಳು ಉದಾಹರಣೆ ಚೆನ್ನಾಗಿ ಹೇಳ್ತಾರೆ, ಒಬ್ಬ ಆನೆಯೇ ನೋಡದೇ ಇದ್ದಾನೆ ಅಂತ ಕೊಡೋಣ, ಏನೋ ಕಾರಣದಿಂದ ಅವನಿಗೆ ಆನೆ ಸಿಕ್ಕಿಲ್ಲ ನೋಡೋಕ್ಕೆ ಸಿಕ್ಕೇ ಇಲ್ಲ ಅವನಿಗೆ. ಅಂಥ ಅವನಿಗೆ ಯಾವ ಹಳ್ಳಿ ಇದ್ದಾನೆ ಅವನು, ಕಾಡುಗಳು ಯಾವ ಪಕ್ಕದಲ್ಲಿಲ್ಲ, ಅವನು ಝೂ ಸರ್ಕಸ್ ಇಲ್ಲ ಇರೋ ನೋಡಿಲ್ಲ ಅವನಿಗೆ, ಆನೆ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಅಂಥವನಿಗೆ ನಮಗೆ ಆನೆಯ ಬಗ್ಗೆ ಒಂದು ಕಲ್ಪನೆ ಕೊಡಬೇಕಾದ್ರೆ ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಮ್ಮೆ ನೋಡಿದ, ಎಮ್ಮೆ ತೋರಿಸ್ಬಿಟ್ಟು ಅವನಿಗೆ ನೋಡಿ ಎಮ್ಮೆ ನೋಡಿದ್ದಿಲ್ಲ, ಇದಕ್ಕಿಂತ ಒಂದು 20 ಪಟ್ಟು ಜಾಸ್ತಿ ಆಗಿದೆ, ದೊಡ್ಡದಾಗಿರುತ್ತೆ, ಗಾತ್ರವಾಗಿರುತ್ತೆ ಅಂತ ಹೇಳಿದ್ರೆ ಓಹೋ ಅಷ್ಟು ದೊಡ್ಡದಾಗಿರುತ್ತೆ ಅಂತ ಒಂದು ಬರ್ತೀವಿ. ಯಾಕಂದರೆ ಸ್ವಲ್ಪ ಬಣ್ಣ ಅದೇ ಥರ ಇರುತ್ತೆ, 4 ಕಾಲುಗಳಿದೆ ಅಂತ ಅದು ಕಲ್ಪನೆ ಬರುತ್ತೆ. ಆಮೇಲೆ ಯಾವಾಗ ಸತಿ ಅವನು ಆನೆ ನೋಡಿದಾಗ ಅವನಿಗೆ ಒಂದು ಗೊತ್ತಾಗುತ್ತೆ, ಓ ಅವ್ರು ಹೇಳ್ತಿರಲ್ಲ ಅದೇ ಇದು ಅಂತ ಗೊತ್ತಾಗುತ್ತೆ, ಅವ್ರು ಹೇಳಿದ್ದು ಸರಿಯಾಗಿದೆ ಅಂತ ಗೊತ್ತಾಗುತ್ತೆ, ಎಮ್ಮೆಗಿಂತ ಒಂದು 20 ಪಟ್ಟು ದೊಡ್ಡದಾಗಿದೆ ಅಂತ ಅವ್ರಿಗೆ ಸಾಬೀತಾಗುತ್ತೆ. ಅವಾಗ ಅದೇ ಥರ ಈ ಒಂದು ಸಮುದ್ರ ನೋಡದೇ ಇರೋರಿಗೆ ಕೂಡ ಏನು ಮಾಡ್ಬೋದು, ಒಂದು ಕೆರೆ ತೋರಿಸ್ಬಿಟ್ಟು ಅವ್ನಿಗೆ ಕೆರೆ ನೋಡಿದ್ದಾನೆ, ಇದಕ್ಕಿಂತ 1000 ಪಟ್ಟು 1000 ಪಟ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿದಾಗ ಓಹೋ ಅಂತ ಅವನಿಗೆ ಒಂದು ಮನಸ್ಸಲ್ಲಿ ಒಂದು ಕಲ್ಪನೆ ಬರುತ್ತೆ. ಎಕ್ಸಾಕ್ಟಾಗಿ ಬರದೇ ಹೋದ್ರೂ ಕೂಡ ಎಕ್ಸಾಕ್ಟಾಗಿ ಬರೋದು ಯಾವಾಗ ಬರುತ್ತೆ, ಕಣ್ಣಿಂದ ನೋಡಿದಾಗ ಮಾತ್ರ, ಪ್ರತ್ಯಕ್ಷವಾಗಿ ನೋಡಿದಾಗ ಮಾತ್ರ ಬರುತ್ತೆ. ಅದೇ ಥರನೇ ಇಲ್ಲಿ ಪರೋಕ್ಷವಾದ ಒಂದು ಜ್ಞಾನವನ್ನು ಉಂಟು ಮಾಡುತ್ತೆ ಅದು ಒಂದು. ಇನ್ನೊಂದು ಅದಕ್ಕೆ ಮುಂಚೆ ಕೂಡ ಏನು ಮಾಡಬೇಕಾಗಿದೆ, ಸುಪರಿಷತ್ತಿಗೆ ಈ ಅವನ ಇದರಲ್ಲಿ ಇರಿಸ್ಕೋಬೇಕಲ್ಲ, ಇಂಥ ಒಂದು ಶಾಸ್ತ್ರದಲ್ಲಿ ಅವನಿಗೆ ಇಂಥ ದುರೂಹವಾದ ಒಂದು ಭ್ರಮದ ಬಗ್ಗೆ ಅವನಿಗೆ ಹೇಳ್ಕೊಡ್ಬೇಕಾದ ಒಂದು ಪರಿಸ್ಥಿತಿ ಬಂದಿದೆ, ಅದೇ ಕಷ್ಟವಾದ ಪರಿಸ್ಥಿತಿ. ಅದರಲ್ಲಿ ಇವನ್ನ ರಿಟೈನ್ ಮಾಡಬೇಕು ಬೇರೆ, ಇಟ್ ಇಸ್ ಸಬ್ಜೆಕ್ಟ್ ಡ್ರೈ ಸಬ್ಜೆಕ್ಟ್ ಹ್ಯಾಸ್ ರಿಟೈನ್ ದಿ ಸ್ಟೂಡೆಂಟ್ ಆಲ್ಸೋ ಹಿಯರ್. ಅದಕ್ಕೆ ಏನು ಮಾಡಬೇಕಾಗಿದೆ ಅವನಿಗೆ ಮೊದಲು ಅವನಿಗೆ ಇದು ಇದೆ ಅಂತ ನೀನು ಒಂದು ನಂಬಬೇಕು ನೀನು ಮೊದಲು ಅಂತ ನಂಬಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಆಸ್ತಿಕ್ಯ ಅಂತ ಕನ್ನಡ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಮ್ಮ ಸಂಸ್ಕೃತಿ ಆಸ್ತಿಕ್ಯ ಅಂತ ಹೇಳ್ತಾರೆ. ಅಸ್ಥಿ ಅಂತ ಅದನ್ನ ಇದೆ ಅಂತ ತಿಳ್ಕೊ ನೀನು ಮೊದಲು, ಕಣ್ಣಿಗೆ ಕಾಣಿಸುವಾಗೆ ನೀನು ಕಾಣಿಸುವಾಗೆ ನೀನು ಇದೆ ಅಂತ ಗೊತ್ತು ಹೇಳ್ಬಿಡ್ತೇನೆ, ಅದು ಇದೆ ಅಂತ ಶಾಸ್ತ್ರದ ವಾಕ್ಯದಿಂದ ಗುರುವಾಕ್ಯದಿಂದ ಅದು ಇದೆ ಅಂತ ಒಂದು ತಿಳ್ಕೊ ನೀನು ಅದನ್ನು ಒಪ್ಕೋ ನೀನು ಮೊದಲು, ಒಪ್ಕೊಂಡು ನೀನು ಮುಂದುವರಿತಾ ನಿಮಗೆ ಅದರ ಒಂದು ಕಲ್ಪನೆ ಚೆನ್ನಾಗಿ ಬರುತ್ತೆ ಮನಸ್ಸಿಗೆ ಅಂತ ಬರುತ್ತೆ. ಆವಾಗ ಏನಾಗುತ್ತೆ ಅದಕ್ಕೆ ಅದಕ್ಕೆ ಉಪನಿಷತ್ತೇ ಹೇಳ್ಕೊಡುತ್ತೆ ನಿಮಗೆ, ಇಲ್ಲಿ ಈ ಕಠೋಪನಿಷತ್ತಲ್ಲಿ ಬಂದ್ಬಿಟ್ಟು ಅಸ್ಥೀತಿಯೇ ಉಪಲಬ್ಧವ್ಯ ಅಂತ ಬರುತ್ತೆ, ಅದನ್ನು ಇದೆ ಅಂತಲೇ ನೀನು ಮೊದಲು ತಿಳ್ಕೋಬೇಕು. ಆ ಥರ ತಿಳ್ಕೊಂಡವನಿಗೆ ಆ ಸ್ವರೂಪ ತನ್ನನ್ನು ತಾನೇ ಬಿಚ್ಚಿ ತೋರಿಸ್ಬಿಡುತ್ತೆ ಒಂದೊಂದು ಕಾಲದಲ್ಲಿ ಅಂತ ಬರುತ್ತೆ.
ಹಾಗಾಗಿ ಇದೇ ಅಂತ ನೀನು ಒಪ್ಕೊಂಡು ಬದಲು ಒಪ್ಕೊಂಡು ಇದಕ್ಕೆ ಬಾರಿ ಈ ಶಾಸ್ತ್ರದಲ್ಲಿ ಒಳಗಡೆ ಪ್ರವೇಶ ಮಾಡು, ಮಾಡಿಬಿಟ್ಟು ವಿಷಯಗಳೆಲ್ಲ ತಿಳ್ಕೊಂಡು ಚೆನ್ನಾಗಿ ಮುಂಚೆಗೆ ಹೋಗ್ತೀಯ, ಸಾಧನೆಯನ್ನು ಮಾಡ್ತಾ ಇರ್ತೀಯ. ಒಂದು ನನ್ನ ಸಮಯದಲ್ಲಿ ನಿನಗೆ ನೇರಾಗಿ ಅದು ಅದೇ ನಿನಗೆ ಪೂರ್ತಿ ಅದನ್ನು ತನ್ನ ಬಿಚ್ಚಿ ತೋರಿಸ್ಕೊಡ್ತಿದ್ದು. ಅದು ಇಲ್ಲವೇ ಇಲ್ಲ ಅಂತ ಕೂತ್ಕೊಂಡು ಅವನಿಗೆ ನಾವು ಹೇಳೋಕ್ಕಾಗುತ್ತೆ ಪಾಠ ಆಗೋದೇ ಇಲ್ಲ. ಹಾಗಾಗಿ ಅವ್ನು ಬರಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದನ್ನ ಇಟ್ಕೊಂಡು ಅವ್ನು ಮಿನಿಮಮ್ ಅದು ಇಟ್ಕೊಂಡು ಬರಬೇಕು. ಹಾಗಾಗಿ ಅಸ್ಥಿತಿಯ ಉಪಲಬ್ಧತೆಯಲ್ಲ ಅಂತ ಒಂದು ಮಾತು ಬರುತ್ತೆ. ಇಲ್ಲಿ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಸತ್ಯ ಅನ್ನೋದನ್ನು ನಾವು ಇತ್ತು ಅಂತ ಹೇಳಬೇಕಾದ್ರೆ ನಮಗೆ ಅದಿದೆ ಇದಿದೆ ಅಂತೆಲ್ಲ ನಾವು ಹೇಳ್ತೀವಿಲ್ಲ, ಅಂಥದ್ದನ್ನ ಇಟ್ಕೊಂಡು ಅದು ಇತ್ತು ಮುಂಚೆ ನೋಡಿ. ಇದು ಇವಾಗ ಈ ಘಟಾತವನ್ನು ನೋಡ್ತಾ ಇದ್ದೀರ, ಪಾಠ ಅಂತ ನೋಡ್ತಾ ಇದ್ದೀರ, ಈ ಪಾಠದ ಉತ್ಪತ್ತಿಯ ಮುಂಚೆ ಅದು ಮಣ್ಣಾಗಿತ್ತು ಅಂತ ಒಪ್ಕೊಳ್ತಾ ಇದ್ದೀರ ನೀನು. ಅದೇ ಥರ ಈ ಪ್ರಪಂಚ ಅನ್ನೋದು ಕೂಡ ಸತ್ತಾಗಿತ್ತು ಮುಂಚೆ ಅಂತ ಒಪ್ಕೊಳ್ಳೋಕ್ಕೆ ಕಷ್ಟ ಇರುತ್ತೆ. ಯುಕ್ತಿಯಿಂದ ಒಪ್ಕೋಬೋದು ನಮಗೆ. ಈ ಇಲ್ಲಾದರೂ ನಾವೇನು ಮಾಡ್ಬೋದು, ಈ ಪಾಠನ್ನು ನೋಡ್ಬೋದು ನಾವು, ಮಣ್ಣನ್ನು ನೋಡ್ಬೋದು. ಈ ಪಾಠ ಮಾಡೋಕ್ಕೆ ಮುಂಚೆ ಶಂಕರಾಚಾರ್ಯ ಇದೇ ಒಂದು ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಈ ಚಾಂದ್ರಗುಪ್ತ ಭಾಷೆಯಲ್ಲಿ ತುಂಬ ಸುಂದರವಾಗಿ ಒಂದು ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಒಬ್ಬ ಅವರು ಇದೇ ಥರ ಒಂದು ವಿಷಯವನ್ನು ಹೇಳ್ತಾರೆ, ಒಂದು ಘಟನೆಯನ್ನು ಹೇಳ್ತಾರೆ. ಒಬ್ಬ ಅವನ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಇನ್ನೊಂದು ನಗರಕ್ಕೆ ಹೋಗ್ತಾ ಇದ್ದಾನೆ. ಬೆಳಿಗ್ಗೆ ಅಲ್ಲಿಂದ ಹೊರಟಿದ್ದಾನೆ. ಹೊರಡುವಾಗ ಏನು ಮಾಡ್ತಾನೆ, ಅವನು ಊರಿಂದ ಹೊರಡುವಾಗ ಊರಲ್ಲಿ ಕುಂಬಾರ ಇದ್ದಾನಲ್ಲ, ಕುಂಬಾರನ ಮನೆಗೆ ಮುಂದೆ ಬೇಕಾದಷ್ಟು ಮಣ್ಣಿನ ರಾಶಿ ನೋಡ್ತಾನೆ. ನೋಡಿಬಿಟ್ಟು ಹೋಗ್ತಾನೆ, ಅವನ ಊರಿಗೆ ಹೊರಡ್ತಾನೆ. ಯಾರೋ ಒಬ್ಬರು ಹೋಗಿಲ್ಲ, ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಬರ್ತಾನಲ್ಲ, ವಾಪಸ್ ಬರುವಾಗ ಮಣ್ಣಿನ ರಾಶಿ ಇದ್ದ ಕಡೆಯೆಲ್ಲ ಮಡಿಕೆಗಳೆಲ್ಲ ಉತ್ಪತ್ತಿಯಾಗಿದೆ ಗೊತ್ತಾಗಿದೆ. ಅವ್ರು ಅದನ್ನು ಒಂದು ಇದು ಇರ್ತಾರೆ. ಅಂದರೆ ಈ ಕಾರಣ ಅನ್ನೋದು, ಈ ಕಾರ್ಯ ಅನ್ನೋದು ಸಾಯಂಕಾಲ ನೋಡ್ತಾ ಇದ್ದಲ್ಲ, ಅದು ಮುಂಚೆ ಕಾರಣ ಅವಸ್ಥೆಯಲ್ಲಿ ಇತ್ತು ಅಂತ ಅವನಿಗೆ ಗೊತ್ತಾಗುತ್ತೆ. ಅಂಥ ಒಂದು ವಿಷಯವನ್ನು ತೋರಿಸ್ಕೊಡೋಕ್ಕೆ ನಮಗೆ ಇದು ಈ ಒಂದು ಘಟನೆಯನ್ನು ನಮ್ಮ ಮುಂದೆ ಇಡ್ತಾರೆ ಅವರು. ಇಲ್ಲಿ ಕೂಡ ಇನ್ನೂ ಕೂಡ ನಮಗೆ ಈ ಕಾರ್ಯವಾಗಿರೋ ಈ ಘಟ ಅನ್ನೋದು ಪಾತ್ರೆ ಅನ್ನೋದು ಮಣ್ಣಿನ ಮಡಿಕೆ ಅನ್ನೋದು ಕಾರಣಾವಸ್ಥೆಯಲ್ಲಿ ಮುಂಚೆ ಇತ್ತು ಅಂತ ನಾವು ಒಪ್ಕೊಳ್ತೀವಲ್ವಾ. ಅದೇ ಥರ ಇಲ್ಲೂ ಕೂಡ ಈ ಪ್ರಪಂಚ ಅನ್ನೋದು ಕಾರ್ಯವಾಗಿದೆ, ಈ ಕಾರ್ಯ ಅನ್ನೋದು ನಮಗೆ ಇದಕ್ಕೆ ಮುಂಚೆ ಈ ಕಾರ್ಯವಾಗಕ್ಕೆ ಮುಂಚೆ ಅದು ಕಾರಣವಾಗಿರೋ ಬ್ರಹ್ಮವಾಗಿ ಅದು ಮುಂಚೆ ಇತ್ತು ಅಂತ ನಾವು ಒಪ್ಕೊಳ್ಳೋಕೆ ಕಷ್ಟ ಇಲ್ಲ ನಮಗೆ ಅಂತ ಆ ಥರ ತಿಳಿಸ್ಕೊಡೋಕ್ಕಾಗಿ ಏನು ಮಾಡ್ತೀವಿ ಉಪನಿಷತ್ತು. ಈ ಲೋಕದಲ್ಲಿ ನಾವು ಬಳಸ್ತೀವಲ್ಲ ನಮ್ಗೆ ಏನೇನು ಒಂದು ವಿಷಯಗಳೆಲ್ಲ ಗೊತ್ತಿದೆಯೋ ಅದನ್ನ ಮುಖಾಂತರನೇ ಅದನ್ನ ಇಟ್ಕೊಂಡೇ ಅದನ್ನು ಕೂಡ ನಮಗೆ ತೋರಿಸ್ಕೊಡುತ್ತೆ ಅಂತ ಆಗ್ತೇವೆ. ಇಲ್ಲಿಗೆ ನಾವು ಮುಂದಿನ ಶ್ಲೋಕವನ್ನ ಒಂದು ಸಂದೇಹ, ನಾಮರೂಪ ನಿರ್ವಚನೀಯ ಸತ್ತು ಅಲ್ಲ ಅಸತ್ತು ಅಲ್ಲ, ಸತ್ತು ಅಸತ್ತು ಅಂತ ಎರಡೇ ಕ್ಲಾಸಿಫಿಕೇಶನ್ ಮಾಡೋ ಅವಶ್ಯಕತೆ ಇದೆಯಾ? ಇಂದಿನಾಟ ಅನದರ್ ಕ್ಲಾಸ್ ವಿಕಾಸ ವಿಕಾಸ್ ಫಾರ್ ಎಕ್ಸಾಂಪಲ್ ವಿಕಾರಶೀಲ ವಸ್ತು ವಿಕಾರಶೀಲ ವಸ್ತು ಅಂತ ಇಟ್ಕೊಂಡ್ಬಿಟ್ರೆ ಸತ್ತು ವಿಕಾರಶೀಲ ಅಸತ್ತು ಇದಿದ್ರೆ ವಿಕಾರಶೀಲ ಕವರ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್. ಆವಾಗ ನಾಮರೂಪ ಅನಿರ್ವಚನೀಯ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಾಮರೂಪ ಎಲ್ಲ ವಿಕಾರಶೀಲ. ಆದರೆ ವಿಕಾರಶೀಲವಾದ ವಸ್ತುವಿನ ಏನು ಒಂದು ಫಂಡಮೆಂಟಲ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ಯತ್ ವಿಕಾರಿ ತತ್ ಅನಿತ್ಯ ಮತ ಬಂದು ಬಿಡ್ತೀಯ, ಅದು ಸತ್ತ ಅನ್ನೋ ಡೆಫಿನೇಷನ್ ಬರೋದೇ ಇಲ್ಲ. ಸತ್ತಲ್ಲ ಸತ್ತಲ್ಲ ಸತ್ತು ಅಲ್ಲ ವಿಕಾರಶೀಲ. ಅವಾಗ ಇದು ಕೂಡ ನಿರ್ವಚನೀಯ ಅಂತ ಹೇಳೋ ಅವಶ್ಯಕತೆ ಇದೆಯಾ? ಇಲ್ಲ ಇಲ್ಲ, ಅದಕ್ಕೆ ವಿಕಾರಶೀಲವಾಗಿರೋ ವಸ್ತು ಏನಾಗುತ್ತೆ ಅಂತ ಹೇಳಿದ್ರೆ ಒಂದಿಂದ ಒಂದು ವಿಕಾರವಾಗ್ತಾನೆ ಹೋಗುತ್ತಲ್ವ ಅದು. ಅವಾಗ ಅದನ್ನ ನಿರ್ದಿಷ್ಟವಾಗಿ ಅದನ್ನ ಏನು ಅಂತ ಹೇಳೋಣ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಇವಾಗ ವೃಕ್ಷ ಅಂತ ನಾವು ಹೆಸರು ಕೊಟ್ವಿ, ಆದ್ರೆ ಆಮೇಲೆ ಅದನ್ನ ಹೆಸರು ಕೊಡೋಕ್ಕಾಗಲಿಲ್ಲ ನಮಗೆ. ಒಂದೇ ಒಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ ಅದು ನಮಗೆ ಉಪಯೋಗ ಆಗುತ್ತೆ, ಆ ಥಾಟ್ ಉಪಯೋಗ ಆಗುತ್ತೆ. ಇವಾಗ ಮರ ಅಂತ ಹೇಳಿದ್ವಿ, ದಟ್ ಇಸ್ ಮೇಡ್ ಆಫ್ ಆಫ್ ವುಡ್ ಡೆಫಿನೆಟ್ಲಿ, ವುಡ್ ಇಸ್ ದೇರ್ ಇನ್ ದಿ ಟ್ರೀ. ದಿಮ್ಮಿ ಅಂತ ಹೇಳಿದ್ವಿ, ದಿಮ್ಮಿಲಿ ಕೂಡ ಇಟ್ ಇಸ್ ಅ ವುಡ್ ಒಡ್ಲಿ ಡೆಫಿನೆಟ್ಲಿ. ಫರ್ನಿಚರ್ ಅಂತ ಹೇಳಿದ್ವಿ, ಇಟ್ಸ್ ಆಲ್ಸೋ ವುಡನ್ ಫರ್ನಿಚರ್ ಅಂತಲೇ ಹೇಳ್ತೀವಿ. ಸೊ ವುಡ್ ಅಂತ ಒಂದು ಮೂಲ ವಸ್ತು ಇದೆಯಲ್ಲ, ಆ ಮೂಲ ವಸ್ತು ಮಾತ್ರ ಧಕ್ಕೆ ಬರ್ತಾನೆ ಇಲ್ಲ, ಅದಕ್ಕೆ ಕೊಟ್ಟಿರೋ ಹೆಸರಿಗೆ ರೂಪಕ್ಕೆ ಮಾತ್ರ ಧಕ್ಕೆ ಬರ್ತಾ ಇದೆ, ಒಂದು ಸ್ಟೇಜಲ್ಲಿ ಧಕ್ಕೆ ಬರ್ತಾ ಇದೆ. ವಾಟ್ ಇಸ್ ಕಾನ್ಸ್ಟೆಂಟ್ ಅದು ಕೂಡ ಅದಕ್ಕೆ ಸತ್ತ ಅಂತ ಹೇಳಿಕೆ ಬರುತ್ತೆ. ವಿಕಾರಶೀಲವಾದ ವಸ್ತುವಲ್ಲಿ ಕೂಡ ಒಂದು ವಿಕಾರ ಪಡೆಯದೇ ಇರೋ ಒಂದು ವಸ್ತು, ಒಂದು ಒಂದು ಆಸ್ಪೆಕ್ಟ್, ಒಂದು ವಸ್ತು ಇದೆ, ಒಂದು ಆಸ್ಪೆಕ್ಟ್ ಇದೆ, ತತ್ವ ಇದೆ, ಅದನ್ನೇ ನಾವು ಸತ್ತ ಅಂತ ಹೇಳ್ತೀವಿ ಅಂತ ಆಗುತ್ತೆ. ಅವಾಗ ಸತ್ತಂತ್ರಕ್ಕೆ ಬಂದೇ ಬರಬೇಕಾಗುತ್ತೆ ನಮ್ಮ ಕಡೆ ಆ ಥರ ಆಗುತ್ತೆ. ಭಗವತ್ಪಾದರು ಶಂಕರಾಚಾರ್ಯರು ಈ ಒಂದು ವಿಕಾರವನ್ನು ಬಿಸಬೇಕು, ವಿಕಾರದಲ್ಲಿ ಒಂದೊಂದು ಸ್ಟೇಜಸ್ಸಲ್ಲೂ ಒಂದೊಂದು ವಿಕಾರವಾಗ್ತಾ ಇರ್ತಾರೆ, ಆದರೆ ಒಂದು ಇದು ಬಿಗಿನಿಂದ ಕೊನೆ ತನಕ ಮಾರ್ಪಾಡು ಆಗದೇ ಇರೋ ಒಂದು ವಸ್ತು, ಧಕ್ಕೆ ಬರದೇ ಇರೋ ಒಂದು ವಸ್ತು ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಅದನ್ನಿಟ್ಕೊಂಡೇ ಕೂಡ ಲೋಕದಲ್ಲಿ ಇರ್ತಾರೆ. ನಿಮಗೆ ಯಾವ ವಸ್ತು ತಗೊಂಡ್ರು ಕೂಡ ನೀನು ಪಂಚಭೂತಗಳು ಅಂತ ಹೇಳಿದಾಗ ಸತ್ತಂತ ಬಂತು, ಅದಾದಮೇಲೆ ಕಾರ್ಯ ಅಂತ ಬಂದಮೇಲೆ ಸತ್ತಂತಾನೆ ಬರ್ತದೆ, ಪ್ರಪಂಚ ಇದೇ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಇರುವಿಕೆ ಅಂತ ಒಂದು ಇದೆಯಲ್ಲ ಎಲ್ಲದರಲ್ಲೂ ಕೂಡ ಸತ್ತಂತ ಬರ್ತಾ ಇದೆಯಲ್ಲ, ಅದೇ ನಾವು ಹೇಳ್ತಾ ಇರೋ ಬ್ರಹ್ಮ, ಅದನ್ನು ಮಾತ್ರ ಇಟ್ಕೊಳ್ತಾ ಇಲ್ಲಿ ಮುಗಿಸಲ್ಲ. ನಮಗೂ ಸದ್ವೈತಂ ಸುಖಂ ಎಂತ ಪಂಚಭೂತ ವಿವೇಕದ ಬೋಧು ಶಕ್ಯಂ ತತ್ವಭೂತ ಪಂಚಕಂ ಪ್ರಭವಿಚ್ಛತೆ. ಮೊದಲನೇ ಶ್ಲೋಕ, ಶಂಕರಾನಂದ ಗುರುಪಾದಾಂಬುಜಂತನೆ ಗುರುಹದ್ವಂದ್ವ ಸೇವಾಲಿಪ್ರಚೇತಸಾಂ ಸುಖಬೋಧಾಯ ತತ್ರಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗ ವಿವೇಕಿನಂ ಮತ್ತೇ ವೇದಾಂತ.
ಭಾರತೀಯ